ಹೊಸ ಒಡಂಬಡಿಕೆಯಲ್ಲಿರುವಂತಹ ಒಬ್ಬ ಹೆಣ್ಣುಮಗಳ ವಿಷಯದಲ್ಲಿ ನಾವು ಕಲಿಯೋಣ. ಆಕೆಯ ಹೆಸರು ಫೋಯಿಬೆ ಅಂತ ಹೇಳಿ. ಆ ಫೋಯಿಬೆ ವಿಷಯದಲ್ಲಿ ನಾವು ಕಲಿಯೋಣ. ಫೋಯಿಬೆ ಅನ್ನುವಂಥದ್ದನ್ನ ನಾವು ಇಂಗ್ಲಿಷ್ ನಲ್ಲಿ ಫೀಬಿ ಅಂತ ಹೇಳ್ತೇವೆ. ಅನೇಕರು ಈ ಹೆಸರು ಕೂಡ ಇಟ್ಕೊಂಡಿದ್ದಾರೆ ಫೀಬಿ ಅಂತ ಹೇಳಿ. ಮತ್ತು ಫೋಯಿಬೆ ಅಂತ ಅಂದ್ಬಿಟ್ಟು ಕೂಡ ಕನ್ನಡದಲ್ಲಿ ನಾವು ಕರಿತೇವೆ. ಅದನ್ನ ಬೈಬಲ್ ನಲ್ಲಿ ಹಾಗೆ ರೆಕಾರ್ಡ್ ಆಗಿದೆ. ಈ ಫೋಯಿಬೆ ವಿಷಯದಲ್ಲಿ ನಾವು ಕಲಿಯೋದಿಕ್ಕೆ ಒಂದು ಥೀಮ್ ಬೇಕಾಗಿದೆ. ಒಂದು ಥೀಮ್ ಏನ್ ಬೇಕು ಅಂತಂದ್ರೆ ಅದು ಹೌ ಟು ಶೈನ್ ಸಿಸ್ಟರ್ಸ್ ಇನ್ ದ ಚರ್ಚ್, ಅಥವಾ ಸಭಾ ಮಂದಿರದಲ್ಲಿ ಸಹೋದರಿಯರು ಹೇಗೆ ಕರ್ತನ ಸೇವೆಯಲ್ಲಿ ಬೆಳಕಾಗಿ ಸೇವೆ ಮಾಡಬೇಕು ಅನ್ನುವಂತ ಥೀಮ್ ಅಷ್ಟೆ. ಸೊ ಕರ್ತನ ಸೇವೆಯಲ್ಲಿ ಸಹೋದರಿಯರು ಬೆಳಕಾಗಿ ಕೆಲಸ ಮಾಡೋದು, ಇದು ನಮಗೆ ಥೀಮ್ ಆಗಿರುತ್ತೆ. ಸೊ ಹಾಗಾದ್ರೆ ಈ ಥೀಮಿನ ಅಡಿಯಲ್ಲಿ ನಮ್ಮ ಪ್ರಿಯ ಸಹೋದರಿ ಅವರ ಸೇವೆಯನ್ನು ನಾವು ನೆನಪು ಮಾಡ್ಕೊಳ್ಳೋಣ. ಆಕೆ ಹೆಸರೇ ಫೋಯಿಬೆ. ಈ ಫೋಯಿಬೆ ಬಗ್ಗೆ ನಾವು ಪತ್ರಿಕೆ ರೋಮ ಪತ್ರಿಕೆ 16:1-2 ವಚನಗಳನ್ನ ನಾವು ನೋಡ್ಕೊಳ್ಳೋಣ. 16:1-2 ವಚನ ನಾನು ಓದ್ತೇನೆ. ಅಪೊಸ್ತಲದ ಪೌಲನು ಇದನ್ನ ರೋಮ ಪತ್ರಿಕೆಯವರಿಗೆ, ರೋಮಾಪುರದವರಿಗೆ ಈ ಪತ್ರಿಕೆಯನ್ನು ಬರೆದು ಕೊನೆ ಅಧ್ಯಾಯದಲ್ಲಿ ವಂದನಾರ್ಪಣೆಗಳನ್ನು ಮತ್ತು ಎಚ್ಚರಿಕೆಗಳನ್ನ, ಪ್ರಾರ್ಥನಾ ಮನವಿಗಳನ್ನ, ಕೃತಜ್ಞತೆಗಳನ್ನ ತಿಳಿಸುವಂಥದ್ದು ನಾವು ನೋಡ್ತೇವೆ. ಈ 16 ಪೂರ್ತಿ ಅದೇ ಆಗಿರುತ್ತೆ. ಸೊ ಈಗ ನಾನು ಮೊದಲನೇ ಹೆಸರು ಅಪೊಸ್ತಲದ ಪೌಲನು ಪರಿಶುದ್ಧಾತ್ಮ ಪ್ರೇರಿತನಾಗಿ ಬರೆದಿರುವಂತ ಈ 1-2 ವಚನಗಳ ಸ್ಟೇಟ್ಮೆಂಟ್ ನಾನು ಓದ್ತೇನೆ. ನಾನು ನಿಮ್ಮ ಬಳಿಗೆ ಕಳುಹಿಸುವ ನಮ್ಮ ಸಹೋದರಿಯಾದ ಫೋಯಿಬೆಯನ್ನು ಪ್ರೀತಿಯಿಂದ ಅಂಗೀಕರಿಸಿರಿ. ಆಕೆಯು ಕಂಕ್ರೆಯ ಪಟ್ಟಣದಲ್ಲಿ ಇರುವ ಸಭೆಯ ಸೇವಕಳಾಗಿದ್ದಾಳೆ. ನೀವು ಆಕೆಯನ್ನು ಕರ್ತನ ಶಿಷ್ಯಳೆಂದು ದೇವಜನರಿಗೆ ತಕ್ಕ ಹಾಗೆ ಸೇರಿಸಿಕೊಂಡು ಸಹಾಯ ಯಾವ ವಿಷಯದಲ್ಲಿ ಬೇಕಾಗಿದ್ದರೂ ಸಹಾಯವನ್ನು ಮಾಡಿರಿ. ಆಕೆಯು ನನಗೂ ಅನೇಕರಿಗೂ ಸಹಾಯ ಮಾಡಿದಳು ಎಂಬುದಾಗಿ ಪೌಲನು ಬರೆದಿದ್ದಾನೆ. ಸೊ ಇಲ್ಲಿ ಅನೇಕ ವಿಷಯಗಳನ್ನು ನಾವು ಕಲಿಬಹುದು 2 ವಚನಗಳಲ್ಲಿ. ಹಾಗಾದ್ರೆ ಮೊದಲನೇ ವಚನದಲ್ಲಿ ಆತನು ಈ ಒಂದು ಪತ್ರದಲ್ಲಿ ಕೊನೆ ವಂದನಾರ್ಪಣೆ ಮಾಡುವಾಗ ಈಕೆಯ ಹೆಸರನ್ನು ಪ್ರಸ್ತಾಪ ಮಾಡ್ತಾನೆ. ಈಕೆಯ ಹೆಸರನ್ನು ಪ್ರಸ್ತಾಪ ಮಾಡಿ ರೋಮಪುರದಲ್ಲಿರುವಂತವ್ರಿಗೆ ಒಂದು ಅಡ್ವೈಸ್ ಮಾಡ್ತಾನೆ, ಒಂದು ಶಿಫಾರಸು ಕೂಡ ಮಾಡ್ತಾನೆ. ಏನಂತ ಮಾಡ್ತಾನೆ, ಈಗ ನಾನು ನಿಮಗೆ ಈ ಲೆಟರ್, ಈ ಪತ್ರಿಕೆ ಕಳಿಸಿದ್ದೀನಿ, ಈಕೆ ನಿಮ್ಮೊಂದಿಗೆ ತಂದುಕೊಟ್ಟಿದ್ದಾಳೆ, ಈಕೆ ವಿಷಯದಲ್ಲಿ ನಾನು ಒಂದು ಸ್ಟ್ರಾಂಗ್ ಶಿಫಾರಸು ಮಾಡ್ತೀನಿ. ಏನು ಹೇಳ್ತಾ ಇದ್ದಾನೆ ಅಂತಂದ್ರೆ, ಆಕೆ ನಂಬರ್ 1 ಕಂಕ್ರೆ ಪಟ್ಟಣದಲ್ಲಿ ಸಭಾ ಸೇವಕಳಾಗಿದ್ದಾಳೆ. ಆಕೆ ನಂಬರ್ 2 ಆಕೆ ಸಹಾಯ ಮಾಡುವಂತವಳಾಗಿದ್ದಾಳೆ, ಸಹಾಯ ಮಾಡುವಂತವಳು. ನಂಬರ್ 3 ಆಕೆ ನನಗೂ ಸಹಾಯಕಳು, ಇತರರಿಗೂ ಕೂಡ ಆಕೆ ಸಹಾಯವನ್ನು ಮಾಡುವಂತವಳಾಗಿದ್ದಾಳೆ. ನಂಬರ್ 4 ಆಕೆಗೆ ಯಾವುದಾದ್ರೂ ವಿಷಯದಲ್ಲಿ ಯಾವುದೇ ಸಹಾಯ ನೀವು ಮಾಡಬೇಕು ಅಂದ್ರೂ ಕೂಡ ನೀವು ಧಾರಾಳವಾಗಿ ಮಾಡಬಹುದು. ಯಾವ ಒಂದು ಅಡ್ಡಿ ಆತಂಕಗಳು ಇಲ್ಲ, ಅವಳಿಗೆ ನೀವು ಸಹಾಯ ಮಾಡೋದು ಅದು. 5 ಕರ್ತನ ಸೇವೆಯಲ್ಲಿ ಆಕೆಯನ್ನು ಸೇವಕಳೆಂದು ಗುರುತಿಸಿ ಆಕೆಗೆ ನೀವು ಒಪ್ಪಿಕೊಳ್ಳ್ರಿ ಅನ್ನೋದನ್ನು ಕೂಡ ನಾವು ನೋಡ್ತೇವೆ. ಹಾಗಾದ್ರೆ ಇಷ್ಟು ವಿಷಯಗಳು ನಮ್ಗೆ ಇಲ್ಲಿ ಧ್ಯಾನ ಮಾಡಬೇಕು ಅಂತಂದ್ರೆ ಒಂದೊಂದು ವಿಷಯನು ಕೂಡ ಸಾಕಷ್ಟು ಟೈಮ್ ತಗೊಳುತ್ತೆ. ಆದ್ರೆ ಇದೆಲ್ಲ ನಮ್ಗೆ ಗೊತ್ತಿರುವಂತ ವಿಷಯನೇ. ಆದ್ರೆ ಈ ಒಂದು ಹೆಣ್ಣುಮಗಳು ಬಗ್ಗೆ ನಾವು ತಿಳ್ಕೊಳ್ಬೇಕು ಅಂತಂದ್ರೆ, ಈಕೆ ಫೋಯಿಬೆ. ಫೋಯಿಬೆ ಅಂತ ಅಂದ್ರೆ ಇಂಗ್ಲಿಷ್ ನಲ್ಲಿ ಶೈನಿಂಗ್ ಅಂತ ಹೇಳ್ತಾರೆ. ಶೈನಿಂಗ್ ಅಂತ ಅಂದ್ರೆ ಒಳೆಯುವುದು, ಬೆಳಕು, ಅಥವಾ ಬೆಳಕು ಕೊಡುವಂಥದ್ದು, ಚಂದ್ರಬಿಂಬ, ಅಥವಾ ಚಂದ್ರ ಆಕಾಶದಲ್ಲಿ ಹುಣ್ಣಿಮೆಯ ಚಂದ್ರ ಹೇಗೆ ಭೂಮಿಯ ಮೇಲೆ ಬೀಳುವಾಗ ಎಷ್ಟು ಆಹ್ಲಾದವಾಗಿ ನಾವು ಸಂತೋಷ ಪಡ್ತೀವೋ ಹಾಗೆ ಈಕೆ ಕಂಕ್ರೆಯ ಸಭೆಯಲ್ಲಿ ಆಕೆ ಎಲ್ಲರೊಂದಿಗೂ ಕೂಡ ಆ ರೀತಿ ವಿಶ್ವಾಸಿಗಳಿಗೆ ಆಹ್ಲಾದತೆಯನ್ನು ಕೊಡುವಂತ ರೀತಿಯಲ್ಲಿ ಒಂದು ಒಳ್ಳೆಯ ವಿಶ್ವಾಸಿನಿಯಾಗಿ ಆಕೆ ಜೀವನ ಮಾಡಿದ್ಲು ಅನ್ನೋದರಲ್ಲಿ ಸಂದೇಹವಿಲ್ಲ. ಆನಂತರ ಆಕೆ, ಮತ್ತು ನಾನು ಇನ್ನೊಂದು ಹೇಳ್ತೇನೆ, ಶೈನಿಂಗ್. ಶೈನಿಂಗ್ ಅಂದ್ರೆ ಏನು? ಹೊಳೆಯುವಂಥದ್ದು. ಹೊಳೆಯೋದು ಅಂದ್ರೆ ಆಕಾಶದಲ್ಲಿ ನಕ್ಷತ್ರಗಳು ಹೇಗೆ ಹೊಳೆಯುತ್ತೋ ಅದ್ರ ಬಗ್ಗೆ ನಮ್ಗೆ ಅಪೊಸ್ತಲನ ಪೌಲನು ಕೂಡ ಏನಂತ ಬರೀತಾನೆ, ಫಿಲಿಪ್ಪದವ್ರಿಗೆ ಬರೆದ ಪತ್ರಿಕೆ 2:16 ವಚನದಲ್ಲಿ ಆತನು ಬರೀತಾನೆ ಏನು ಅಂತಂದ್ರೆ, ಅನೇಕರನ್ನು ಸದ್ಭಕ್ತರನ್ನಾಗಿ ಮಾಡುವಂತವರು ಜ್ಯೋತಿರ್ಮಂಡಲಗಳ ಹಾಗೆ ಅವರು ಆಕಾಶದಲ್ಲಿ ಹೊಳಿತಾರಂತೆ. ನೋಡಿ, ಈ ಭೂಮಿಯಲ್ಲೂ ಹೊಳಿಬಹುದು,
ಆಕಾಶದಲ್ಲಿಯೂ ಕೂಡ ಒಳಿಬಹುದು. ಹೇಗೆ ಅಂತ ಅಂದ್ರೆ, ಅನೇಕರನ್ನು ಸನ್ಮಾರ್ಗಕ್ಕೆ ನಡೆಸುವಂತ ರೀತಿಯಲ್ಲಿ, ಅನೇಕರನ್ನು ಕತ್ತಲೆಯ ಮಾರ್ಗದಲ್ಲಿ ಇರುವಂತವರಿಗೆ ಬೆಳಕಿಗೆ ತಂದು ಬೆಳಕಿನ ಜೀವಿತವನ್ನು ಕೊಟ್ಟು, ಆ ಬೆಳಕಿನ ಆಶೀರ್ವಾದ ಕರ್ತನಾದ ಯೇಸು ಕ್ರಿಸ್ತನು ಲೋಕಕ್ಕೆ ಬೆಳಕಾಗಿದ್ದಾನೆ ಅಂತ ಅಂದ್ಬಿಟ್ಟು ಆತನಲ್ಲಿ ನಡೆಯುವಂತವರು ಕತ್ತಲೆಯಲ್ಲಿ ನಡೆಯದೆ, ಕತ್ತಲೆಯ ಜೀವನ ಹಿಡಿಯದೆ, ಕತ್ತಲೆಗೆ ಸಂಬಂಧಪಟ್ಟಿರುವಂತಹ ಕಾರ್ಯಗಳನ್ನು ಮಾಡದೆ ಅವರು ಬೆಳಕಿನಲ್ಲಿ ಇರ್ತಾರೆ ಅನ್ನುವಂಥದ್ದನ್ನ ಯಾರು ಸಾರ್ತಾರಲ್ಲ ಅಂತವರು ಜ್ಯೋತಿರ್ಮಂಡಲಗಳ ಹಾಗೆ ಅವರು ಹೊಳಿತಾರೆ ಅಂತಾನು ಕೂಡ ನಾವಲ್ಲಿ ನೋಡ್ತೇವೆ. ಹಾಗಾದ್ರೆ ಈ ಒಂದು ಹೆಣ್ಮಗಳು ಆಕೆ ಹೆಸರಿಗೆ ತಕ್ಕಂತ ರೀತಿಯಲ್ಲಿ ಆಕೆ ಸೇವೆ ಮಾಡಿದ್ದಾಳೆ. ಆಕೆ ಹೆಸರು ಫೈಬೆ. ಫೈಬೆ ಅಂತ ಅಂದ್ರೆ ಶೈನಿಂಗ್, ಶೈನಿಂಗ್ ಅಂತಂದ್ರೆ ಪ್ರಕಾಶಿಸುವುದು ಅಥವಾ ಚಂದ್ರಬಿಂಬ ಅಥವಾ ಬೆಳಕು, ಇದೆಲ್ಲ ಅರ್ಥಗಳು ಬರುತ್ತೆ. ಹಾಗಾದ್ರೆ ಯೇಸು ಕ್ರಿಸ್ತನ ಆ ಬೆಳಕಿನಲ್ಲಿ ನಡೆದಿರುವಂತ ಈ ಹೆಣ್ಮಗಳು ತಾನು ಕೂಡ ಒಂದು ಬೆಳಕಾಗಿದ್ದಾಳೆ. ನಮ್ಗೆ ಯೇಸು ಕ್ರಿಸ್ತನಲ್ಲಿ ನಡೆಯುವಂತವ್ರ ಬಗ್ಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೂಡ ಪರ್ವತ ಪ್ರಸಂಗದಲ್ಲಿ ಮತ್ತಾಯನ ಸುವಾರ್ತೆ 5:13-14 ಅವರು ಸ್ವತಃ ಹೇಳಿದ್ದಾರೆ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ, ನೀವು ಲೋಕಕ್ಕೆ ಉಪ್ಪಾಗಿದ್ದೀರಿ. ನೀವು ಉಪ್ಪೂ ಹೌದು, ಬೆಳಕು ಹೌದು. ಹಾಗಾದ್ರೆ ಇಲ್ಲಿ ನಾವು ಬೆಳಕು. ಸೊ ಹಾಗಾದ್ರೆ ಈಗ ಈಕೆಯಿಂದ ನಾವು ಕಲಿಬೇಕಾಗಿರುವಂತ ವಿಷಯ ಏನು ಅಂತ ಅಂದ್ರೆ, ಬೆಳಕಿನ ಜೀವನಕ್ಕೆ ನಮ್ಮನ್ನು ನಡೆಸ್ಕೊಂಡು ಹೋಗೋದಿಕ್ಕೆ ನಾವು ಕರ್ತನನ್ನ ಸಹಾಯ ಬೇಡುವಂತದ್ದು. ಯಾಕಂದ್ರೆ ಈಕೆ ಮಾಡಿರುವಂತ ವಿಷಯಗಳ ಬಗ್ಗೆ ಅಪೋಸ್ತಲ ಪೌಲನು ಪ್ರಸ್ತಾಪ ಮಾಡ್ತಾ ಇದ್ದಾನೆ. ಹಾಗಾದ್ರೆ ಪೌಲನು ಕೊರಂತದಲ್ಲಿ ಸುಮಾರು 1.5 ವರ್ಷ ಅಲ್ಲಿ ಇದ್ದು ಆತನು ಒಂದು ದೀಕ್ಷೆ ತಗೊಂಡಿದ್ರು. ಏನದು ಅಂತ ಅಂದ್ರೆ ಒಂದು ವಿಶೇಷವಾದಂತ ದೀಕ್ಷೆ. ಕರ್ತನೆ, ನಿನ್ನ ಸೇವೆಯನ್ನು ನಾನು ದೃಢವಾಗಿ ಮಾಡಬೇಕು, ಅನೇಕ ಸಭೆಗಳನ್ನು ಚರ್ಚ್ ಪ್ಲಾಂಟಿಂಗ್ ಅಂತ ಹೇಳ್ತಾರೆ ಅದನ್ನ ಮಾಡಬೇಕು, ಅನೇಕ ಅವಿಶ್ವಾಸಿಗಳನ್ನ ದೇವರ ರಾಜ್ಯಕ್ಕೆ ಸೇರಿಸಬೇಕು, ಅನೇಕ ದರ್ಶನಗಳನ್ನು ಪಡ್ಕೊಳ್ಬೇಕು ಅಂತ ಹೇಳಿ ಒಂದು ದೀಕ್ಷೆಯೊಂದಿಗೆ ಆತನ್ ಕೂತ್ಕೊಂಡಿದ್ದ. ಆ ದೀಕ್ಷೆಯೊಂದಿಗೆ ಕೂತ್ಕೊಂಡು ಕೊನೆಗೆ ಆತನಿಗೆ ಗಡ್ಡ ಅದು ಕೂದಲು ಎಲ್ಲ ಬೆಳೆದಿತ್ತು. ಸೊ ನೀವು ಅದ್ರ ಬಗ್ಗೆ ನೋಡ್ಬೇಕು ಅಂತಂದ್ರೆ ಅಪೋಸ್ತಲರ ಕೃತ್ಯಗಳು 18:18 ನೀವು ನೋಡಿದ್ರೆ ಅಲ್ಲಿ ಗೊತ್ತಾಗುತ್ತೆ. ಆತನು ಏನ್ ಮಾಡ್ತಾನೆ, ಅಲ್ಲಿ ಕಂಕ್ರೆಯಕ್ಕೆ ಬಂದು ಆತನು ಗಡ್ಡ ಚೌರ ಮಾಡಿಸ್ಕೊಂಡು ಎಲ್ಲ ಕಂಪ್ಲೀಟ್ ಏನೇನು ಮಾಡಿಸ್ಕೊಳ್ಬೇಕೋ ಅದನ್ನೆಲ್ಲ ನೀಟಾಗಿ ಮಾಡಿಸ್ಕೊಂಡು ಆ ದೀಕ್ಷೆನು ಕೂಡ ಅಲ್ಲಿಗೆ ಮುಕ್ತಾಯ ಮಾಡಿ, ಆ ಸಮಯದಲ್ಲಿ ರೋಮಾಪುರದಲ್ಲಿ ಒಂದು ಸಭೆಗೆ ಒಂದು ಲೆಟರ್ ಬರೀತಾನೆ. ಆ ಲೆಟರು ಎಲ್ಲಿ ಬರೀತಾನೆ ಅಂದ್ರೆ ಕೊರಿಂಥದಲ್ಲೇ ಬರೀತಾನೆ. ಕೊರಿಂಥದಲ್ಲಿ ಬರೆದ್ಬಿಟ್ಟು ಅಲ್ಲಿಂದ ಕೊರಿಂಥದಿಂದ ಕಂಕ್ರೆಯ ಅಲ್ಲಿ ಒಂದು ಸಭೆ ಇತ್ತು. ಆ ಸಭೆ ಅಲ್ಲಿ ಈ ನಮ್ಮ ಪ್ರಿಯ ಸಹೋದರಿ ಹೋಯ್ಬೆ ಅಲ್ಲಿ ಸೇವಕಳಾಗಿದ್ಲು. ಸೇವಕಳು ಅಂತ ಅಂದ್ರೆ ಬೇರೆ ರೀತಿಯಲ್ಲ ಅಂದ್ರೆ ಹಿರಿಯರ ಒಂದು ಸ್ಥಾನ ಅಲ್ಲ ಅದು. ಆಕೆಗೆ ಒಂದು ಪ್ರತ್ಯೇಕವಾದಂತ ರೀತಿಯಲ್ಲಿ ಅಂದ್ರೆ ಅರ್ಥ ಏನು ಅಂತ ಅಂದ್ರೆ ಆಕೆ ಸೇವೆ ಬೇರೆ, ಹಿರಿಯರ ಸೇವೆ ಬೇರೆ. ಆಕೆಯನ್ನು ಸೇವಕಳು ಅಂತ ಅಂದ್ಬಿಟ್ಟು ಅಂದ ಮಾತ್ರಕ್ಕೆ ಆಕೆ ಹಿರಿಯಳಲ್ಲ, ಬೋಧನೆ ಮಾಡುವಂತವಳಲ್ಲ, ಉಪದೇಶ ಮಾಡುವಂತವಳಲ್ಲ, ಅಥವಾ ಅಧಿಕಾರ ನಡೆಸುವಂತವಳಲ್ಲ, ಅಥವಾ ಬೇರೆ ಇನ್ಯಾವುದೋ ಒಂದು ಆಡಳಿತಾತ್ಮಕವಾಗಿರುವಂತದ್ದು ಮಾಡುವಂತವಳು ಅದಲ್ಲ. ಅದು ಆ ಕೆಲಸ, ಆ ಆಫೀಸ್ ಅಲ್ಲ ಅದು. ಅದು ಏನಿದ್ರು ಕೂಡ ದೇವರು ನೇಮಿಸಿರುವಂತ ಪುರುಷರು ಯಾರಿದ್ದಾರೆ ಅಂತವ್ರಿಗೆ ಅದು ಹೋಗುತ್ತೆ. ಮತ್ತೆ ಈಕೆ ಏನ್ ಮಾಡಿದ್ಲು, ಈಕೆ ಏನ್ ಮಾಡ್ತಾ ಇದ್ಲು ಅಲ್ಲಿ ಅಂತ ಅಂದ್ರೆ, ಆಕೆ ಒಂದು ನಂಬಿಗಸ್ತಳಾದ ಒಳ್ಳೆಯ ಸೇವಕಿಯ ಹಾಗೆ ಗುರುತಿಸಲ್ಪಟ್ಟಿದ್ಲು. ಆ ಗುರುತಿಸಲ್ಪಟ್ಟಿರುವಂತದ್ದು ಯಾವ್ದ್ರಲ್ಲಿ ಅಂತ ಅಂದ್ರೆ, ಒಂದ್ ವೇಳೆ ಬರುವಂತವ್ರೆಲ್ರಿಗೂ ಕೂಡ ಅಂದ್ರೆ ಸಭೆಗೆ ಬರುವಂತವ್ರಿಗೆ ಅಡಿಗೆ ಮಾಡೋದಾಗಿರ್ಬೋದು. ಅಡಿಗೆ ಯಾಕೆ ಮಾಡ್ತಾರೆ ಅಂತಂದ್ರೆ, ಅದು ಈ ಕಂಕ್ರೆಯ ಆ ಸಭೆಯು ಈ ಕೊರಂತದ ಒಂದು ಏನದು ಕೋಸ್ಟಲ್ ಏರಿಯಾದಲ್ಲಿ ಅದಿರುವಂತ ಒಂದು ಊರಾಗಿತ್ತು. ಅಲ್ಲಿಗೂ ಅಲ್ಲಿಗೂ ಒಂದು 7 ಕಿಲೋಮೀಟರ್ ಡಿಸ್ಟೆನ್ಸ್ ಇರುತ್ತೆ. ಹಾಗಾದ್ರೆ ಅಲ್ಲಿ ಆ ಸಭೆಯಲ್ಲಿ ಅದು ಚಿಕ್ಕ ಸಭೆಯೇ, ದೊಡ್ಡದೇನು ಅಲ್ಲ, ಬಟ್ ಅಲ್ಲಿಗೆ ಅನೇಕರು ವರ್ತಕರು ಬರ್ತಾ ಇದ್ರು. ಹಡಗಿನ ವ್ಯಾಪಾರ, ಹಡಗಿನ ಮುಖಾಂತರವಾಗಿ ನಡೆಯುವಂತ ಸಾಕಷ್ಟು ಸರಕು ಸಾಗಣೆಗಳ ಒಂದು ತಾಣ ಅದು. ಅಲ್ಲಿ ಸಾಕಷ್ಟು ಜನ ಬೇರೆ ಬೇರೆ ಊರುಗಳಿಂದ ಬರೋದು, ಅಲ್ಲಿ ತಂಗ್ತಾ ಇದ್ರು ಕೆಲವು 1 ವಾರ 2 ವಾರ 1 ತಿಂಗಳು ಈ ರೀತಿಯಾಗಿ ಅವರು ಇರ್ತಾ ಇದ್ರು. ಅನೇಕರು ಅದರಲ್ಲಿ ಒಳ್ಳೆ ಮನಸ್ಕರು ಕೂಡ ಇರ್ತಾ ಇದ್ರು. ಅಂದ್ರೆ ಬಂದು ಹೋಗುವಂತ ಯಾತ್ರಿಕರಿಗೆ ಅನೇಕರಿಗೆ ಅಲ್ಲಿ ಸುವಾರ್ತೆ ಕೂಡ ಸರಳ ಪಡ್ತಾ ಇತ್ತು. ಅನೇಕರಿಗೆ ಸುವಾರ್ತೆ ಸರಳ ಪಡುವಾಗ
ಅವರು ಬರ್ತಾ ಇದ್ರು. ಯಾಕೆ ಅಂತಂದ್ರೆ ಅವ್ರಿಗೆ ಮನೆ ಇಲ್ಲ, ಹೋಟ್ಲಲ್ಲಿ ತಿನ್ಬೇಕು, ಹಾಗೆ ಅಲ್ಲಿ ಇಲ್ಲಿ ಇರ್ಬೇಕಾಗಿತ್ತು. ಸೊ ಹಾಗಾದ್ರೆ ಅಂತವ್ರೇನಾದ್ರೂ ಬಂದ್ರೆ ನಮ್ಮ ಸಭಾ ಮಂದಿರಕ್ಕೆ ಬಂದ್ರೆ ಅಲ್ಲಿ ಅವ್ರಗಳಿಗೆ ಊಟೋಪಚಾರದ ವ್ಯವಸ್ಥೆಯನ್ನು ಈಕೆ ಜವಾಬ್ದಾರಿಯುತವಾಗಿ ನಡೆಸ್ತಾ ಇದ್ಲು. ಅನೇಕರಿಗೆ ಊಟ ಕೊಡೋದ್ರಲ್ಲಿ, ಯಾಕೆ ಅಂತಂದ್ರೆ ನೋಡಿ, ಊಟ ಕೊಡುವಂತದ್ದು ನಿಜವಾಗಿ ದೊಡ್ಡ ಆಶೀರ್ವಾದ. ಎಷ್ಟೋ ಜನ ಹಸ್ಕೊಂಡ್ ಬಂದಿರ್ತಾರೆ, ಹಸ್ಕೊಂಡ್ ಬಂದ್ಬಿಟ್ಟು ದೇವರ ವಾಕ್ಯ ಕೇಳಿರ್ತಾರೆ, ಮತ್ತೆ ಹೋಗಿ ಅವರೆಲ್ಲೋ ಊಟದ ವ್ಯವಸ್ಥೆ ಮಾಡ್ಕೊಳ್ಬೇಕು, ಹೋಟೆಲ್ನಲ್ಲಿ ತಿನ್ಬೇಕು ಅಥವಾ ಅಡಿಗೆ ಮಾಡ್ಕೊಳ್ಬೇಕು, ಈ ರೀತಿ ಪ್ರಾಬ್ಲಮ್ ಇರುವಾಗ ಆಕೆ ಗಮನಿಸ್ತಾ ಇದ್ದಾಳೆ. ಯಾ ಆಕೆ ಏನ್ ಗಮನಿಸ್ತಾ ಇದ್ದಾಳೆ ಅಂತಂದ್ರೆ, ಹಸಿದು ಬಂದವರಿಗೆ ಅನ್ನವನ್ನು ಕೊಡ್ಬೇಕು. ಇದು ಕ್ರಿಸ್ತ ಯೇಸುವಿನ ಮಾದರಿ. ಇದು ಯೇಸು ಕ್ರಿಸ್ತನಿಗೂ ಕೂಡ ಇಂಥ ಒಂದು ಕರುಣೆ ಇತ್ತು. ಏನದು ಅಂತಂದ್ರೆ, ಮಾರ್ಕನ ಸುವಾರ್ತೆ ನೀವು 6ನೇ ಅಧ್ಯಾಯ ನೀವು 30ನೇ ವಚನ ನೋಡಿದ್ರು, ಅಥವಾ ಯೋಹಾನನ ಸುವಾರ್ತೆ 6ನೇ ಅಧ್ಯಾಯ ನೀವು ಮೊದಲಿಂದ ನೋಡಿದ್ರು ಕೂಡ ಅಲ್ಲಿ ಕರ್ತನಾದ ಯೇಸು ಕ್ರಿಸ್ತನು, ಮತ್ತೆ ಮಾರ್ಕನ ಸುವಾರ್ತೆ 8ನೇ ಅಧ್ಯಾಯ 1ನೇ ವಚನದಲ್ಲೂ ಕೂಡ ನೋಡಿದ್ರೆ ಯೇಸು ಕ್ರಿಸ್ತನು ಅಲ್ಲಿಗೆ ಬಂದು ಉಪದೇಶ ಕೇಳಿರುವಂತವ್ರ ಬಗ್ಗೆ ಕನಿಕರದಿಂದ ಮಾತಾಡ್ತಾನಂತೆ. ಇವ್ರು ಬಂದು 3 ದಿನ ಆಯ್ತು, ಮಾರ್ಕನ ಸುವಾರ್ತೆ 8ನೇ ಅಧ್ಯಾಯ 1ನೇ ವಚನ 1, 2, 3 ವಚನ, ಇವ್ರು ಬಂದು 3 ದಿನ ಆಯ್ತು, ನನ್ನ ವಾಕ್ಯ ಕೇಳಿಸ್ಕೊಳ್ತಾ ಇದ್ದಾರೆ, ನಾನು ಇವ್ರ ವಿಷಯದಲ್ಲಿ ತುಂಬಾ ಕನಿಕರ ಪಡ್ತೇನೆ, ಅದಕ್ಕೋಸ್ಕರವಾಗಿ ಇವರಿಗೆ ನೀವು ಊಟ ನೀವು ಕೊಡಬೇಕಾಗುತ್ತೆ ಅಂತ ಕೇಳುವಾಗ ಶಿಷ್ಯರು ಕೇಳ್ತಾರೆ, ಸ್ವಾಮಿ ಒಂದು ಸಲ ಕೇಳ್ತಾರೆ, ಇಷ್ಟು ಜನರಿಗೆ ಒಂದು 5,000 ಜನ ಗಂಡಸರೇ ಇದ್ದಾರೆ, ಇವ್ರಿಗೆಲ್ಲ ಊಟ ತರಬೇಕು ಅಂತಂದ್ರೆ ಸುಮಾರು 200 ಹಣ ಅಂತಂದ್ರೆ ಆಗಿನ ಕಾಲದಲ್ಲಿ, ಇವಾಗ ಒಂದ್ ವೇಳೆ 2 ಲಕ್ಷ ರೂಪಾಯಿ ಅಥವಾ 3 ಲಕ್ಷ ರೂಪಾಯಿ ಆಗಿರ್ಬೋದೇನೋ. ಸೊ ಇಷ್ಟು ಜನರಿಗೆ ನಾವು ಎಲ್ಲಿಂದ ತರಕ್ಕಾಗುತ್ತೆ ಅಂತಂದ್ಬಿಟ್ಟು ಅವ್ರು ಪ್ರಶ್ನೆ ಕೇಳ್ತಾರೆ. ಹಾಗಾದ್ರೆ ಅದೇ ನಿಮ್ಮ ಹತ್ರ ಏನಿದೆ, ನಿಮ್ಮ ಹತ್ರ ಇರುವಂತದ್ದು ಏನು? ಓ, ಒಂದು 2 ಸಲ ಅವ್ರು ಮಾಡ್ತಾರೆ ಅಲ್ಲಿ ಏನು ಅಂತ ಅಂದ್ರೆ, ಕೆಲವು ಏನದು ಮೀನುಗಳು ಮತ್ತು 7 ರೊಟ್ಟಿಗಳು, 4,000 ಜನರು ಕೊಟ್ಟಿರುವಂತದ್ದು, 5 ರೊಟ್ಟಿ 2 ಮೀನು, 5,000 ಜನರ ಪುರುಷರಿಗೆ ಕೊಟ್ಟಿರುವಂತದ್ದು ನೋಡ್ತೇವೆ. ಇದರ ಬಗ್ಗೆ ನಾನು ಹೆಚ್ಚು ಸವಿಸ್ತಾರವಾಗಿ ಮಾತಾಡಲ್ಲ. ಬಟ್ ಏನೇ ಆಗ್ಲಿ, ಇಲ್ಲಿ ನಮ್ಮ ನೆನಪಿಗೆ ತರ್ಕೊಳ್ಳೋದು ಏನು ಅಂತ ಅಂದ್ರೆ, ಯೇಸು ಕ್ರಿಸ್ತನ ಮಾದರಿ ಕನಿಕರದ ಮನಸ್ಸು. ಕನಿಕರದ ಮನಸ್ಸು ಹಸಿದು ಬಂದವರಿಗೆ ಅನ್ನವನ್ನು ಕೊಡುವುದು. ಈಕೆ ಸೇವೆ ಕೈ ಸೇವೆ ಮಾಡ್ತಾ ಇದ್ಲು ಬಂದಂತವ್ರಿಗೆ. ಒಂದ್ ವೇಳೆ ಸಭೆಯಲ್ಲಿ ಹಣ ಇತ್ತೋ ಇರ್ಲಿಲ್ವೋ, ಅದ್ ಹೇಗ್ ಮ್ಯಾನೇಜ್ ಮಾಡ್ತಾ ಇದ್ಲೋ ಗೊತ್ತಿಲ್ಲ. ಬಟ್ ಆಕೆಯಂತೂ ಇದೆಲ್ಲ ಬೈಬಲ್ನಲ್ಲಿ ಬರೆದಿಲ್ಲ. ಬಟ್ ಏನು ಅಂತಂದ್ರೆ, ಇದು ಸ್ಕಾಲರ್ಸ್ಗಳು, ಬೈಬಲ್ ಪಂಡಿತರು ಇದ್ರ ಬಗ್ಗೆ ಬಹಳಷ್ಟು ಸ್ಟಡಿ ಮಾಡಿ ಇದನ್ನ ಅದನ್ನ ಬರೆದಿದ್ದಾರೆ. ಸೊ ಹಾಗಾದ್ರೆ ಅದರಿಂದ ನಾವು ಕೂಡ ತಿಳ್ಕೊಳ್ಬೇಕಾಗುತ್ತೆ. ಯಾಕೆಂದ್ರೆ ಫೈಬೆ ಬಗ್ಗೆ ನೀವು ಬೈಬಲ್ನಲ್ಲಿ ಎಲ್ಲೂ ಸಿಕ್ಕಲ್ಲ. ಫೈಬೆ ಬಗ್ಗೆ ಸಿಕ್ಕುವಂಥದ್ದು ರೋಮಾ ಪತ್ರಿಕೆ 16ನೇ ಅಧ್ಯಾಯ 1-2 ವಚನ ಅಷ್ಟೇ. ಇದನ್ನ ಬಿಟ್ಟರೆ ಇನ್ನೆಲ್ಲೂ ನಿಮ್ಗೆ ಆಧಾರ ಸಿಕ್ಕೋದಿಲ್ಲ. ಅದರ ಬಗ್ಗೆ ಬಹಳಷ್ಟು ಚರ್ಚೆಗಳು ಮಾಡಿದ್ದಾರೆ, ಬಹಳಷ್ಟು ತಿಳ್ಕೊಂಡಿದ್ದಾರೆ. ಅದನ್ನ ನಮಗೆ ತಿಳಿಸುವಾಗ ನಾವು ಅದನ್ನ ಇವತ್ತು ಸ್ಟಡಿ ಮಾಡ್ಬೇಕಾಗುತ್ತೆ. ಯಾಕೆಂತಂದ್ರೆ ಇಂಥ ಹೆಣ್ಮಕ್ಕಳ ಒಂದು ಆದರ್ಶ ಜೀವನ ನಮಗೂ ನಮ್ಮ ಸಭಾ ಮಂದಿರದ ಇದಕ್ಕೂ ಭಕ್ತಿ ಜೀವನಕ್ಕೆ ಅದು ಬೇಕಾಗಿದೆ. ಅದಕ್ಕೋಸ್ಕರ ಆಕೆ ಒಳ್ಳೆ ಮನಸ್ಸು ಏನು ಅಂತಂದ್ರೆ, ಬಂದಂತ ಅತಿಥಿ ಅವಿಶ್ವಾಸಿಗಳಿಗೆ ಅನ್ನವನ್ನು ಕೊಟ್ಟು ಕರ್ತನ ಪ್ರೀತಿಯನ್ನು ತೋರಿಸುವಂತದ್ದು, ಇದು ನಂಬರ್ 1. ನಂಬರ್ 2 ಏನ್ ಮಾಡ್ತಾ ಇದ್ಲು ಅಂತಂದ್ರೆ, ಅವ್ರಿಗೆ ಬಂದಂತ ಬಂದು ಹೋಗುವಂತ ಅವ್ರಿಗೆ ಬೇಕಾಗಿರುವಂತ ಮಾರ್ಗದರ್ಶಕವನ್ನು ಕೊಡ್ತಾ ಇದ್ಲು. ಮಾರ್ಗದರ್ಶನ ಬ್ರದರ್ಸ್ಗಳಿಗೆ ಹೇಳ್ತಾ ಇದ್ರು, ಬ್ರದರ್ ಅವ್ರನ್ನ ನೋಡಿ, ಅವ್ರು ಎಲ್ಲೆಲ್ಲಿ ಸೆಟಪ್ ಮಾಡ್ಬೇಕು ಅವ್ರು ನೋಡಿ ಎಚ್ಚರಿಸ್ತಾ ಇದ್ರು. ಅಂದ್ರೆ ಈಕೆ ಬಹಳ ಏನದು ಕ್ರಿಯಾಶೀಲತೆಯ ಮಾತುಗಳನ್ನು ಮಾಡ್ತಾ ಇದ್ಲು. ಉದಾಹರಣೆಗೆ ನಾನು ಹೇಳ್ತೀನಿ, ಒಂದು ಕ್ರಿಯಾಶೀಲತೆ ಹೇಗಿರುತ್ತೆ ಅಂತಂದ್ರೆ, ವಿಮೋಚನೆ ಕಾಂಡ 17ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಅಮಾಲೇಕ್ಯರು ಇಸ್ರಾಯೇಲರಿಗೆ ಒಂದು ಜಗಳ ಆಗ್ತಾ ಇರುತ್ತೆ. ಆಗ ಯುದ್ಧ ನಡೆಯುವಾಗ ಮೋಶೆಯ ಕೈಗಳನ್ನು ಎತ್ತುವಾಗ ಇಸ್ರಾಯೇಲರಿಗೆ ಜಯ ಆಗ್ತಾ ಇತ್ತು. ಈ ಮೋಶೆಯ ಕೈಗಳನ್ನು ಕೆಳಗೆ ಇಳಿಸುವಾಗ ಅಮಾಲೇಕ್ಯರಿಗೆ ಜಯ ಆಗ್ತಾ ಇತ್ತು. ಇದನ್ನು ಗಮನಿಸಿದಂತ ಆರೋನ ಹೂರರು ಒಂದು ಕಲ್ಲನ್ನು ತಂದಿಟ್ಟು ಆ ತಾತನನ್ನು ಕುಣಿಸಿ ಆ ಕಡೆ ಒಬ್ಬ ಈ ಕಡೆ ಒಬ್ಬ ತಮ್ಮ ಭುಜಗಳ ಮೇಲೆ ಆ ಕೈಗಳನ್ನು ಎತ್ತಿ ಹಿಡಿದು, ತಾತ ನಾವು ಆ ಯುದ್ಧ ನಮ್ದಾಗೋ ತನಕ ನಾವು ಹೀಗೆ ನಿಮ್ಮನ್ನು ಉರ್ತೇವೆ. ನೋಡಿ, ಇದು ಕ್ರಿಯಾಶೀಲತೆ ಮತ್ತು ವಿಚಾರಶೀಲತೆ. ವಿಚಾರ ಮಾಡುವ ಬಹಳ ಸಭೆಗಳಲ್ಲಿ ವಿಚಾರನೆ ಮಾಡೋದಿಲ್ಲ, ಏನಾಗ್ತಾ ಇದೆ, ಏನ್ ನಡೀತಾ ಇದೆ, ಏನು, ಯಾರು ಬಂದ್ರು, ಈಗ ಹೊಸಬ್ರು ಯಾರಾದ್ರೂ ಬಂದಿದಾರಾ, ಅವ್ರು ಏನು, ಅವ್ರ ಅಡ್ರೆಸ್ ತಗೊಳ್ಬೇಕು, ಅವ್ರಿಗೆ ಏನಾದ್ರು ಕೌನ್ಸಿಲಿಂಗ್ ಕೊಡ್ಬೇಕು, ಒಂದು ನಮ್ಮ ಸಭಾ ಮಂದಿರದ ಬಗ್ಗೆ ಅಥವಾ ಇನ್ನೇನಾದ್ರೂ ಒಂದು 4 ಮಾತು ಹೇಳ್ಬೇಕು, ಏನೂ ಇಲ್ಲ. ಯಾರಾದ್ರೂ ಹೊಸಬ್ರು ಬರ್ತಾರೆ, ಹಿಂದ್ಗಡೆ ಕೂತ್ಕೊಳ್ತಾರೆ,
ಆಮೇನ ಅನ್ನೋದಕ್ಕಿಂತ ಮುಂಚೆ ಎದ್ದೋಡೋಗ್ಬಿಡ್ತಾರೆ. ಈಗ ನಾವೇನ್ ಮಾಡ್ಬೇಕು, ಅವ್ರನ್ನ ಫಾಲೋ ಮಾಡ್ಬೇಕು, ಅವ್ರನ್ನ ಚೇಸ್ ಮಾಡ್ಬೇಕು. ಅವ್ರೆಲ್ಲಿ ಹೇಗ್ ಬಂದಿದ್ದಾರೆ, ಎಲ್ಲಿಂದ ಬಂದಿದ್ದಾರೆ, ಅವ್ರ ಬಗ್ಗೆ ತಿಳ್ಕೊಳ್ಳೋದು, ಅವ್ರ ಬಗ್ಗೆ ಕ್ರಿಸ್ತನ ಪ್ರೀತಿ ತಿಳಿಸೋದು, ಅಡ್ರೆಸ್ ತಗೊಳ್ಳುವಂಥದ್ದು, ಅಥವಾ ಅವ್ರನ್ನ ಇಲ್ಲ ಬನ್ನಿ ಊಟ ಮಾಡ್ಕೊಂಡು ಹೋಗಿ ಅಂತ ಪ್ರೀತಿಯಿಂದ ಮಾತಾಡ್ಸೋದು. ನಾನು ನೋಡಿದ್ದೀನಿ ಪ್ರಿಯರೇ, ಯಾಕೆ ಅಂತಂದ್ರೆ ನಾನು ನೂರಾರು ಸಭೆಗಳಲ್ಲಿ ಸುತ್ತಿರುವಂತವನು, ಎಲ್ಲಾ ಡಿನಾಮಿನೇಷನ್ಗಳಲ್ಲಿ ಕೂಡ ನಾನು ನೋಡಿದ್ದೀನಿ. ಸೊ ಅದರಿಂದ ನನಗೆ ಒಂದು ಸಣ್ಣ ಅನುಭವ ಇದೆ. ಏನು ಅಂತಂದ್ರೆ ನೋಡಿ, ಯಾವ ಸಭೆಗಳಲ್ಲಿ ಕೇರ್ ಟೇಕ್ ತಗೊಳ್ತಾರಲ್ಲ ಆ ಸಭೆಗೆ ಹೊಸಬರು ಬಂದವರು ಅಲ್ಲೇ ಉಳ್ಕೊಳ್ತಾರೆ, ಹೋಗಲ್ಲ. ಇಂತ ಒಳ್ಳೆ, ಎಷ್ಟು ಒಳ್ಳೆ ಮರ್ಯಾದೆ ಮಾಡ್ತಾರಲ್ಲ, ಎಷ್ಟು ಚೆನ್ನಾಗಿ ಮಾತಾಡ್ತಾರಲ್ಲ ಅಂತ ಮತ್ತೆ ಇನ್ನೊಂದ್ಸಲ ಬರ್ತಾರೆ. ಯಾವ ಸಭೆನಲ್ಲಿ ಯಾವ್ರ ದಾಸಯ್ಯ ಅಂತಾನು ಮಾತಾಡಲ್ಲ, ಮುಖನೂ ನೋಡಲ್ಲ, ಮೂತಿ ಕೊಟ್ಟು ಮಾತಾಡಲ್ಲ, ಒಂದು ಪ್ರೀತಿಯ ಕರುಣೆ ಒಂದು ಕಣ್ಣಿನಲ್ಲೂ ಕೂಡ ತೋರಿಸಲ್ಲ. ಏನೋ ಒಂಥರ ಶತ್ರುಗಳ ತರ ನೋಡೋ ತರ, ಯಾರು ಏನ್ ಬಂದ್ರಿ, ಏನು ಇಂಥದ್ದೆಲ್ಲ ಕೇಳಿದ್ರೆ ಯಾರಾದ್ರೂ ಬರ್ತಾರಾ, ತಿಳ್ಕೊಳ್ಳಿ. ಯಾರ್ ನಮ್ಮ ಸಭೆ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಕ್ರಿಸ್ತನ ಪ್ರೀತಿ, ಕ್ರಿಸ್ತನ ದಯಾ, ಕ್ರಿಸ್ತನ ಕಾರುಣ್ಯ, ಕ್ರಿಸ್ತನು ತೋರಿಸಿದ ಪ್ರೀತಿ ಅದು ಬಹಳ ಅಟ್ರಾಕ್ಟ್ ಮಾಡ್ಕೊಂಡ್ಬಿಡುತ್ತೆ. ಹಾಗಾದ್ರೆ ಈಕೆಯಲ್ಲಿ ಆ ಗುಣ ಇತ್ತು. ಯಾರೇ ಬರ್ಲಿ, ಸಹೋದರರು ಹೇಳ್ತಾ ಇದ್ರು, ನೋಡಿ ಬ್ರದರ್ ಅಲ್ಲಿ ಹೋಗ್ತಾ ಇದ್ರೆ, ಅವ್ರನ್ನ ನೋಡ್ರಿ, ಕರೀರಿ, ಊಟ ರೆಡಿ ಆಗಿದೆ, ಅವ್ರು ಬಂದು ಊಟ ಮಾಡ್ಕೊಂಡು ಹೋಗೋದಕ್ಕೆ ಕೇಳ್ರಿ ಅಂತ ಅಂದ್ಬಿಟ್ಟು ಆಕೆ ಒಳ್ಳೆ ರೀತಿಯಲ್ಲಿ ಕೌನ್ಸಿಲಿಂಗ್ ಮಾಡ್ತಾ ಇದ್ಲು. ಮೂರನೇದಾಗಿ ಏನ್ ಮಾಡ್ತಾ ಇದ್ಲು ಆಕೆ ಅಂತಂದ್ರೆ, ಯವನಸ್ಥ ಸ್ತ್ರೀಯರಿಗೆ, ಮದುವೆ ಆಗಿರುವಂತವ್ರು ಮದುವೆ ಆಗದೆ ಇರುವಂತವ್ರು ಯಾರಾದ್ರೂ ಇದ್ರೆ ಭಕ್ತಿಯಲ್ಲಿ ವೃದ್ಧಿ ಆಗೋದು ಹೇಗೆ, ಪ್ರಾರ್ಥನೆ, ವಾಕ್ಯ ಉಪದೇಶ ಕೇಳೋದು ಮತ್ತು ಕರ್ತನಿಗೋಸ್ಕರವಾಗಿ ಜೀವನ ಮಾಡೋದ್ರ ಬಗ್ಗೆ ಆಕೆ ಹೆಚ್ಚು ಅವ್ರ ಜೊತೆನಲ್ಲಿ ಮಾತಾಡ್ತಾ ಇದ್ಲು. ಹೆಣ್ಣು ಮಕ್ಕಳಿಗೆ ಬಹಳಷ್ಟು ಎನ್ಕರೇಜ್ ಮಾಡ್ತಾ ಇದ್ಲು. ಯಾಕೆಂದ್ರೆ ಅವಳು ಸಂಸಾರದ ಬಗ್ಗೆ ನೋಡ್ಬೇಕು ಅಂತಂದ್ರೆ, ಬಹಳ ಮಂದಿ ಹೇಳ್ತಾರೆ ಆಕೆ ವಿಧವೆ ಅಂತಾನು ಹೇಳ್ತಾರೆ. ಆಕೆಗೆ ಗಂಡ ಇದ್ರು ಸತ್ತೋಗ್ಬಿಟ್ರು ಅಂತ, ಆದ್ರೆ ಯಾವ ಆಧಾರ ಇಲ್ಲ, ಜಸ್ಟ್ ಅವ್ರ ಊಹಾಪೋಹೆಗಳು. ಇನ್ನು ಕೆಲವರು ಏನ್ ಹೇಳ್ತಾರೆ ಅಂತ, ಯಾಕೆ ಅಂತಂದ್ರೆ ಹೆಣ್ಣು ಮಕ್ಕಳು ಅಂತ ಮೆಚುರಿಟಿ ಲೆವೆಲ್ ನಲ್ಲಿ ಅವ್ರು ಈ ಕೆಲಸ ಮಾಡ್ತಾರೆ ಅಂತ. ಇನ್ನು ಕೆಲವರು ಏನ್ ಹೇಳ್ತಾರೆ ಅಂತಂದ್ರೆ, ಕರ್ತನ ಸೇವೆಗೋಸ್ಕರ ಆಕೆ ಯಾವಾಗ ಯೇಸು ಕ್ರಿಸ್ತನ ನಂಬುತ್ತಾಳೋ ಅವಾಗಿನ ಮದುವೆನು ಮಾಡ್ಕೊಂಡಿಲ್ಲ, ಕರ್ತನ ಸೇವೆಗೋಸ್ಕರ ಸಂಪೂರ್ಣವಾಗಿ ತನ್ನನ್ನು ಸಮರ್ಪಿಸಿಕೊಂಡ್ಲು ಅಂತಾನು ಕೂಡ ಹೇಳ್ತಾರೆ. ಓಕೆ, ಅದ್ರ ಬಗ್ಗೆ ನಮ್ಗೆ ಬೇಕಾಗಿಲ್ಲ, ಸಂಸಾರದ ಬಗ್ಗೆ ನಮ್ಗೆ ಎಲ್ಲಿ ಅದರ ಆಧಾರ ನಮ್ಗೆ ಸಿಕ್ಕೋದಿಲ್ಲ. ಬಟ್ ಏನೇ ಆಗ್ಲಿ, ಆಕೆಯಲ್ಲಿರುವಂತ ವಿಶೇಷವಾದ ಗುಣಲಕ್ಷಣಗಳನ್ನ ನಾವು ನೋಡೋಣ. ಉಪಚಾರ ಮಾಡೋದು ಊಟೋಪಚಾರ, ಮತ್ತು ಅವ್ರಿಗೆ ಕೌನ್ಸಿಲಿಂಗ್ ತಗೊಳ್ಳೋದು, ಹೆಣ್ಣು ಮಕ್ಕಳಿಗೆ ಹೇಳುವಂತದ್ದು, ಮತ್ತೆ ಯಾವ ಅಪೋಸ್ತಲದ ಪೌಲನು ಬರುವಾಗಿಲ್ಲ, ವಿಶೇಷವಾಗಿ ಆತನಿಗೆ ಈತನು ದೇವ ಮನುಷ್ಯನು, ಈತನು ದೇವರ ಸೇವಕನು ಅಂತ ಹೇಳಿ ಆಕೆ ರಾತ್ರಿ ಹಗಲು ಅನ್ನದೆ ಆತನಿಗೆ ಏನೆಲ್ಲ ಬೇಕು ವ್ಯವಸ್ಥೆ ಮಾಡ್ತಾ ಇದ್ಲು. ಆತನು ತುಂಬಾನೇ ಆಕೆ ವಿಷಯದಲ್ಲಿ ತುಂಬಾ ಗೌರವ ಹೊಂದಿದ್ದ. ಯಾಕೆಂದ್ರೆ ಇಷ್ಟು ಹೆಣ್ಮಗಳು ನನ್ನ ವಿಷಯದಲ್ಲಿ ಕೇರ್ ತಗೊಳ್ತಾಳಲ್ಲ, ಬಟ್ಟೆ ಒಗೆಯೋದಿಂದ ಹಿಡಿದು ಒಂದ್ ವೇಳೆ ಚಪ್ಪಲಿ ಕ್ಲೀನ್ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದನ್ನು ಕೂಡ. ಎಸ್, ನನ್ನ ಪ್ರಿಯರೇ, ಯಾರಾದ್ರೂ ಸಭಾ ಸೇವೆ ಕರ್ತನ ಸೇವೆಗೋಸ್ಕರ ಬರುವಂತವ್ರ ಒಂದು ಕೇರ್ ಟೇಕ್ ತಗೊಳ್ಳೋದು ತುಂಬಾ ಒಳ್ಳೇದು. ನಾನು ಆ ಕೆಲಸ ಮಾಡಿದ್ದೀನಿ. ಕೆಲವು ಸೇವಕರು ಬರುವಾಗ ಆ ಸೇವಕರ ಒಂದು ಶೂ ಪಾಲಿಶ್ ಕೂಡ ಮಾಡ್ಕೊಟ್ಟಿದ್ದೀನಿ. ಆಮೇಲೆ ಅವ್ರಿಗೆ ಏನೆಲ್ಲ ಬೇಕು ಅಂತ ಅಂದ್ಬಿಟ್ಟು ಅಗತ್ಯತೆಗಳು ನಾನು ಕೂತ್ಕೊಂಡು ಅಲ್ಲೇ ಇದ್ದು ನನ್ಗೇನು ಅಲಾಟ್ಮೆಂಟ್ ಮಾಡಿದ್ರೆ ಅವ್ರೊಂದಿಗೆನೆ ಕೂತ್ಕೊಳ್ತಿದ್ದೆ. ಅವ್ರ ಜೊತೆ ಅವರ ಹೊರಗಡೆ ವರಾಂಡದಲ್ಲಿ ಕೂತ್ಕೊಂಡೇ ನಾನು ಕಾಯ್ತಾ ಇದ್ದೆ. ಒಂದು ನಾಯಿ ಕಾದಂಗೆ ಕಾಯ್ತಾ ಇದ್ವಿ. ಹಾಗಂದ್ರೆ ಒಂದು ಒಳ್ಳೆ ಇದು ಆಲೋಚನೆಗಳು. ನಾವು ಸೇವಕರ ವಿಷಯದಲ್ಲಿ ಆಕೆಗೆ ಗೌರವ ಇತ್ತು. ಅಪೊಸ್ತಲನ ಪೌಲನನ್ನ ಆ ರೀತಿಯಲ್ಲಿ ನೋಡ್ಕೊಳ್ಳ, ಅದಕ್ಕೋಸ್ಕರ ಅಪೊಸ್ತಲನ ಪೌಲನ ಅಷ್ಟು ಸುಲಭವಾಗಿ ಆಕೆ ವಿಷಯದಲ್ಲಿ ಅಡ್ರೆಸ್ ಮಾಡೋದಿಲ್ಲ, ಆಕೆ ವಿಷಯದಲ್ಲಿ ಅಷ್ಟು ಸುಲಭವಾಗಿ ಶಿಫಾರಸು ಮಾಡೋದಿಲ್ಲ. ಯಾಕೆಂದ್ರೆ ಆಕೆ ಅಷ್ಟು ನಂಬಿಗಸ್ತಳಾಗಿ ಅಂತ ಉತ್ತಮವಾದಂತ ಸೇವೆ ಮಾಡುವಂತ ಮನೋಭಾವನೆ ಹೊಂದಿದ್ಲು. ಆತನನ್ನು ಮಾತ್ರವಲ್ಲದೆ ಆತನ ಜೊತೆಯಲ್ಲಿ ಯಾರಾದ್ರೂ ಸಹೋದರರು ಬಂದ್ರು ಕೂಡ ಅವ್ರಿಗೂ ಕೂಡ ಇವರಿಗೆ ಹೇಗೆ ಟ್ರೀಟ್ ಕೊಡ್ತಾ ಇದ್ಲೋ ಅವ್ರಿಗೂ ಅದೇ ತರ ಟ್ರೀಟ್. ಯಾ ಅಪೊಸ್ತಲ ಪೌಲನು ಬಂದಿದ ತಕ್ಷಣ ನೀವು ಎಸಿ ರೂಮಿಗೆ ಬನ್ನಿ ಅಯ್ಯವ್ರೆ, ಇವರು ಈ ಕಡೆ ಇರ್ಲಿ, ಆತರ ಏನೇ ಇಲ್ಲ. ಯಾ ಅದಕ್ಕೆ ಅಲ್ಲಿ ಬರ್ದಿರೋದೆ ಅಪೊಸ್ತಲದ ಪೌಲನು ನನಗೂ ಇತರರಿಗೂ ತುಂಬಾ ಸಹಾಯಕಳು ಅಂತ ಹೇಳಿ. ಸೊ ಇದು ಒಂದು ಒಳ್ಳೆ ಗುಣ ಆಕೆಯಲ್ಲಿತ್ತು. ಅದಾದ ನಂತರ ಆಕೆ ಬಗ್ಗೆ ನಾವು ಇನ್ನೂ ಹೆಚ್ಚು ತಿಳ್ಕೊಳ್ಬೇಕು ಅಂತಂದ್ರೆ, ಆಕೆ ಕಂಕ್ರೆಯ ಸಭೆಯಲ್ಲಿ ಒಂದು ಸೇವಕಳು ಅಂತ ಅಂದ್ರೆ, ಮತ್ತು ನಾನು ರಿಪೀಟ್ ಮಾಡ್ತೀನಿ, ತಪ್ಪಾಗಿ ತಿಳ್ಕೊಳ್ಬಾರ್ದು, ಉಪದೇಶ ಮಾಡುವಂಥದ್ದು ಅಲ್ಲ ಮತ್ತು ಆಡಳಿತ ಮಾಡುವಂಥದ್ದು ಅಲ್ಲ, ಏನಿದ್ರು ಕೂಡ ಸೇವೆಗೆ ಸಂಬಂಧಪಟ್ಟಿರುವ ಕಾರ್ಯಗಳಲ್ಲಿ ಮಾತ್ರ. ಬರುವಂತವ್ರಿಗೆ ಮರ್ಯಾದೆ,
ಅಥವಾ ಊಟೋಪಚಾರ, ಅತಿಥಿ ಸತ್ಕಾರ, ಬೇಕಾಗಿರುವಂತ ವ್ಯವಸ್ಥೆಗಳು, ದೀನತೆ, ಭಯ, ಭಕ್ತಿ, ಮತ್ತು ತನಗೆ ಎಷ್ಟೇ ಗೊತ್ತಿದ್ರು ಕೂಡ ಅದನ್ನ ಪಕ್ಕಕ್ಕಿಟ್ಟು ಆ ಮಾಡುವಂತ ಸೇವೆ ಬಹಳ ಸ್ಮರಣೀಯವಾಗಿರುವಂತದ್ದು ಅಂತ ನಾವು ಇಲ್ಲಿ ಗಮನಿಸ್ಬೋದು. ಹಾಗಾದ್ರೆ ಈಕೆ ಮಾಡುವಂತ ಈ ಸೇವೆಯಲ್ಲಿ ಬಹಳ ಇಂಪಾರ್ಟೆಂಟ್ ರೋಲ್ ಏನು ಅಂತಂದ್ರೆ, ಅಪೊಸ್ತಲನ ಪೌಲನು ಗಮನಿಸ್ತಾನೆ. ಗಮನಿಸಿ ಅಷ್ಟರೊಳಗೆ ಒಂದು ಲೆಟರ್ ಬರೆದಿರ್ತಾನೆ. ಬರೆದು ಈಗ ಈ ಲೆಟರ್ ನಾನು ರೋಮಾ ಪತ್ರಿಕಾ ರೋಮಾ ಪಟ್ಟಣಕ್ಕೆ ಕಳಿಸ್ಬೇಕು, ಯಾರ ಹತ್ರ ಕಳಿಸ್ಕೊಡ್ಲಿ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಈಗ ಈ ಹಡಗುಗಳು ಅಲ್ಲಿಗೆ ರೋಮ್ ಪಟ್ಟಣಕ್ಕೆ ಸೇರ್ಬೇಕು ಅಂತಂದ್ರೆ ಸುಮಾರು ದಿನ ಹಿಡಿಯತ್ತೆ. ಅದು ಅಲ್ಲದೆ ಆಗಿನ ಕಾಲದಲ್ಲಿ ಈ ಒಬ್ಬೊಬ್ರು ಒಂಟಿ ಮಹಿಳೆಯರು ಹೋಗೋಂಗಿಲ್ಲ, ಅದು ತಿರಸ್ಕಾರ, ಗಂಡಸರೇ ಹೆಚ್ಚಿಗೆ ತಿರುಗಾಡ್ತಾ ಇದ್ರು. ಆಮೇಲೆ ಈ ಒಂದು ಕೊರಿಂಥದಿಂದ ರೋಮ್ ಪಟ್ಟಣಕ್ಕೆ ಸುಮಾರು 1,300 ಕಿಲೋಮೀಟರ್ ದೂರ. 1,300 ಕಿಲೋಮೀಟರ್ಗೆ ಒಂದು ವೇಳೆ ಯಾರಿಗೆ ಹೇಳಿದ್ರು ಕೂಡ ಅಯ್ಯ ನನಗೆ ಇಷ್ಟು ದಿನ ಹೋಗೋಕೆ ಕಷ್ಟ, ಇದನ್ನ ಕಳ್ಸಕ್ ಆಗಲ್ಲ. ಈಗಿನ ಕಾಲದಲ್ಲಿ ಇಮೇಲ್ ಅದೆಲ್ಲ ಇರುತ್ತೆ, ಸ್ಪೀಡ್ ಪೋಸ್ಟ್ ಅವೆಲ್ಲ ಕಳಿಸ್ಬೋದು. ಆಗಿನ ಕಾಲದಲ್ಲಿ ಏನು ಇಲ್ವಲ್ಲ, ಬೈ ಹ್ಯಾಂಡ್ ತಗೊಂಡು ಹೋಗ್ಬಿಟ್ಟು ಕೊಡ್ಬೇಕಾಗಿತ್ತು. ಈಗ ಆತನು 15 ಅಧ್ಯಾಯಗಳನ್ನು ಬರೆದಿದ್ದಾನೆ, ಆ ಸುವಾರ್ತೆಗೆ ಸಂಬಂಧಪಟ್ಟಿರುವಂತದ್ದು ಬರೆದಿದ್ದಾನೆ. ಈ ಮೊದಲನೇ ಅಧ್ಯಾಯದಲ್ಲಿ ಸುವಾರ್ತೆ ಬಗ್ಗೆ ಬರೆಯಲ್ಪಟ್ಟಿದೆ, ಎರಡನೇ ಅಧ್ಯಾಯದಲ್ಲಿ ಅನ್ಯ ಆಚಾರಗಳ ಬಗ್ಗೆ ಬರೆಯಲ್ಪಟ್ಟಿದೆ, ಮೂರನೇ ಅಧ್ಯಾಯದಲ್ಲಿ ಪಾಪಿಯ ವಿಷಯದಲ್ಲಿ ಬರೆಯಲ್ಪಟ್ಟಿದೆ, ನಾಲ್ಕನೇ ಅಧ್ಯಾಯದಲ್ಲಿ ಅಬ್ರಹಾಮನ ನಂಬಿಕೆಯ ವಿಷಯದಲ್ಲಿ ಬರೆಯಲ್ಪಟ್ಟಿದೆ, 5ನೇ ಅಧ್ಯಾಯದಲ್ಲಿ ನಾವು ಕರ್ತನಾದ ಯೇಸು ಕ್ರಿಸ್ತ ನಮ್ಗೆ ಮಾಡಿರುವಂತದ್ದು ಬರೆಯಲ್ಪಟ್ಟಿದೆ, 6ನೇ ಅಧ್ಯಾಯ, ಹೀಗೆ ಅಧ್ಯಾಯಗಳಲ್ಲಿ ಸಂಪೂರ್ಣ ಮಾಹಿತಿ ಬರೆದಿದ್ದು. ಇದನ್ನ ಹೇಗ್ ತಲುಪಿಸ್ಬೇಕು ನಾನು ಯಾಕೆ ಅಂತಂದ್ರೆ, ಅಪೊಸ್ತಲನ ಪೌಲನ ಹೋಗೋದಿಕ್ಕೆ ಆ ಟೈಮ್ನಲ್ಲಿ ಆಗ್ತಾ ಇಲ್ಲ. ಆತನ ಅರ್ಜೆಂಟ್ ಆಗಿ ಸಿರಿಯಾಕ್ ಹೋಗ್ಬೇಕಾಗಿತ್ತು. ಆ ಸಿರಿಯಾಕ್ ಹೋಗ್ಬೇಕು ಅಂತ ಅಂದ್ಬಿಟ್ಟು ಅಕ್ವಿಲ ಪ್ರಿಸಿಲ್ ಅವ್ರು ಬೇರೆ ಬಂದ್ಬಿಟ್ಟಿದ್ದಾರೆ. ಈಗ ಅಲ್ಲಿಗೆ ಸೇವೆಗೆ ಹೋಗ್ಬೇಕಾಗಿದೆ. ಹಾಗೆ ಸೇವೆಗೆ ಹೋಗ್ಬೇಕು ಅಂತ ಈ ಲೆಟರ್ ಯಾರು ಕಳ್ಸೋದು? ಈಗ ಯಾರು ಕೂಡ ನಂಬಿಗಸ್ತರು ಸಿಗ್ಲಿಲ್ಲ. ಇದು ಪಾಯಿಂಟ್. ಯಾ ಅಲ್ಲಿ ಎಷ್ಟೋ ಜನ ಗಂಡು ಮಕ್ಕಳು ಇದ್ರು, ಆದ್ರೂ ಕೂಡ ಅಪೊಸ್ತಲನ ಪೌಲನಿಗೆ ಆ ಕಣ್ಣಿಗೆ ಆಕ್ಚುಲಿ ಗಂಡಸರ ಹತ್ರ ಕೊಟ್ಟು ಕಳಿಸ್ಬೇಕಾಗಿತ್ತು. ಬಟ್ ಯಾರು ಅಂತ ಫೇತ್ಫುಲ್ ಆಗಿ ಇದನ್ನ ತಗೊಂಡೋಗಿ ಅವ್ರಿಗೆ ಕೊಡ್ತಾರೆ ಅನ್ನೋಂತ ಗ್ಯಾರಂಟಿ ಯಾರಿಗೂ ಇರ್ಲಿಲ್ಲ. ಆ ಅಪೊಸ್ತಲನ ಪೌಲನಿಗೆ ಇರ್ಲಿಲ್ಲ. ಏನ್ ಮಾಡೋದಪ್ಪ ಅಂತ ಒಂದು ದೊಡ್ಡ ಸಮಸ್ಯೆ ಆಯ್ತು. ಆಗ ಫೋಯಿಬೆ ಮಾಡುವಂತ ಸೇವೆನ ಗಮನಿಸಿದಂತ ಪೌಲನು, ನಿಜಕ್ಕೂ ಇವಳಲ್ಲಿ ದೈವಭಕ್ತಿ ಇದೆ, ಈ ಹೆಣ್ಮಗಳು ಧೈರ್ಯಶಾಲಿಯಾಗಿದ್ದಾಳೆ, ಮತ್ತು ಈ ಮಗಳಿಗೆ ನಾನೇನಾದ್ರೂ ಈ ಜವಾಬ್ದಾರಿ ಒಪ್ಪಿಸಿದ್ರೆ ಇದು ಖಂಡಿತ ಮಾಡ್ತಾಳೆ ಅನ್ನುವಂತ ಆ ನಂಬಿಗಸ್ತಿಕೆ ಯಾಕೆ ಉಳಿಸ್ಕೊಂಡ್ರು? ಆಗ ನಾನು ಕಟ್ ಶಾರ್ಟ್ ಮಾಡ್ತಾ ಇದ್ದೀನಿ, ಟೈಮ್ ಆಗೋಗ್ಬಿಡ್ತೀನಿ, 10 ನಿಮಿಷ ಇರೋದು. ಕೊನೆಗೆ ಆಕೆನ ಕರೆದು, ಅಮ್ಮ ನಾನು ದೇವರಾತ್ಮನಿಂದ ಬರೆದಿರುವಂತ ಈ ಒಂದು ಪ್ರೇರಣೆಯಿಂದ ಬರೆದಿರುವಂತ ಈ ಲೆಟರ್ ನೀನ್ ತಗೊಂಡೋಗ್ಬಿಟ್ಟು ಅಲ್ಲಿ ಕೊಡಕ್ಕಾಗುತ್ತಾ? ಆಕೆ ಹಿಂದೆ ಮುಂದೆ ನೋಡ್ಲಿಲ್ಲ. ನಾನು ಹೆಣ್ಮಗಳು ಹೇಗೋಗ್ಲಿ, ಎಲ್ಲ ಗಂಡಸರು ಇರ್ತಾರೆ, ಇಷ್ಟು ದೂರ ಇದೆ, ನಾನು ಅಲ್ಲಿಗೆ ಹೋದ್ರೆ ಯಾರು ಅಂತ ಹೆಂಗ್ ಪರಿಚಯ ಮಾಡ್ಕೊಳ್ಳಿ, ನಾನು ಏನೇ ಹೇಳಲಿಲ್ಲ. ಅಯ್ಯವ್ರೆ ಕೊಡಿ, ನಾನ್ ತಗೊಂಡೋಗಿ ಕೊಡ್ತೀನಿ, ಹೇಳದ್ ಕೆಲಸ ನಾನು ಮಾಡ್ತೇನೆ. ಅದು ದೇವ್ರಿಗೆ ಬೇಕಾಗಿರುವಂತದ್ದು ಕ್ರಿಯಾಶೀಲತೆಯೊಂದಿಗೆ ಧೈರ್ಯ, ಧೈರ್ಯದೊಂದಿಗೆ ಮಾಡುವ ದಿಟ್ಟತನ ಬೇಕಾಗಿದೆ. ನಾನು ಅದನ್ನ ನನ್ನ ವರ್ಕ್ ನ ಕಂಪ್ಲೀಟ್ ಮಾಡ್ತೀನಿ. ಯಾ ಐ ವಿಲ್ ಡೂ ಮೈ ಬೆಸ್ಟ್. ಅದು ಬೇಕು. ಇವತ್ತಿಂದ ಸಭೆಗಳಲ್ಲಿ ಇದು ಕೊರತೆ ಇದೆ ಅಂತವ್ರು ಹೇಳುವಂತವ್ರು ಇಲ್ಲ. ಈಗ ನೋಡ್ತೀನಿ ಮಾಡ್ತೀನಿ ಅಂತ ಹೇಳ್ತಾರೆ. ಕೆಲಸ ಮಾಡುವಂತವ್ರು ಬೇಕಾಗಿದೆ, ಕೆಲಸಗಾರರು ಬೇಕಾಗಿದೆ. ಯಾ ಯೇಸು ಕ್ರಿಸ್ತನು ಕೂಡ ಶಿಲುಬೆ ಮೇಲಿರುವಾಗ 6ನೇ ಮಾತು ಏನಂತ ಹೇಳಿದ್ರು, ತೀರಿತು, ದೇವರೇ ನೀನ್ ನನ್ಗೇನ್ ಕೆಲಸ ಕೊಟ್ಟಿದ್ಯೋ ಆ ಕೆಲಸ ನಾ ಪೂರ್ತಿ ಮುಗಿಸಿದ್ದೇನೆ, ನನ್ನ ಕೆಲಸವನ್ನು ಮುಗಿಸಿದ್ದೀನಿ. ಅಪೊಸ್ತಲನ ಪೌಲನು ಕೂಡ 2 ತಿಮೋತಿ 4:7-8 ನನಗೆ ನೇಮಿಸಲ್ಪಟ್ಟಿರುವಂತ ಕೆಲಸ ನಾನು ಮುಗಿಸಿದ್ದೇನೆ ಮತ್ತು ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ. ಇಂತ ಭಕ್ತರು ಇವತ್ತಿನ ಸಭೆಗಳಲ್ಲಿ ಸಭಾ ಮಂದಿರಗಳಲ್ಲಿ ಇರ್ಬೇಕು. ಫೋಯಿಬೆಯಿಂದ ನಾವು ಅದನ್ನ ಕಲಿಬೇಕಾಗಿದೆ. ಏನೇ ನಾನು ಹೋಗ್ತೀನಿ ಅಯ್ಯ, ನಾನು ಹೋಗ್ತೀನಿ, ಇವಾಗ ಡೇಂಜರ್ ಆಗ್ಬೋದು ನಿಮ್ಗೆ, ಏನಾಗಲ್ಲ, ಯೇಸು ನನ್ನೊಂದಿಗಿದ್ದಾನೆ, ನನ್ನ ಯೇಸು, ನಾನು ಪ್ರಾರ್ಥನೆಯಲ್ಲಿ ಇರ್ತೇನೆ, ನನ್ನ ಕರ್ತನು ನನ್ನನ್ನು ಕಾಪಾಡ್ತಾನೆ. ನೋಡಿ ಎಂತ ಒಂದು ಆಕೆ ಮನಸ್ಸು ನೋಡಿ ಅಂದ್ಬಿಟ್ಟು ಲೆಟರ್ ತಗೊಂಡ್ಲು. ಅಷ್ಟು ದೂರ ಪ್ರಯಾಣ, ಹಡಗಿನಲ್ಲಿ ಕೂತ್ಕೊಂಡ್ಲು ಒಬ್ಬಳೆ, ಗಂಡಸರೆಲ್ಲ ಜಾಸ್ತಿ, ಎಲ್ರು ಗಂಡಸರೇ. ಆಕ್ಚುಲಿ ಒಂದು ಹೆಣ್ಮಗು ಇತ್ತು ಅಂತಂದ್ರೆ ಗಂಡಸರು ಕಣ್ಣಿದ್ದೇ ಇರುತ್ತೆ ನ್ಯಾಚುರಲ್ ಆಗಿ. ಅಂತ ಟೈಮ್ನಲ್ಲಿ ಕೂಡ ಆಕೆ ಯಾವ ರೀತಿನಲ್ಲಿ ಅವರನ್ನ ಕಣ್ ತಪ್ಪಿಸಿ ಹೇಗೆ ಅವರನ್ನ ಇದ್ ಮಾಡ್ಬಿಟ್ಟು ಸ್ಪ್ಲಿಟ್ ಮಾಡಿ
ಆಕೆ ದೈವ ಭಕ್ತಳಾಗಿ ಅವರಿಗೆ ಕಾಣಿಸಿಕೊಂಡು ಅಲ್ಲಿಗೆ ಹೋಗುವ ತನಕ ಈ ಗಂಡಸರೇ ಅಮ್ಮ ನಿಮ್ಮ ಸ್ಟೇಷನ್ ಬಂದಿದೆ ನೀವು ಹೋಗ್ರಿ ಅಂತ ಅಂದ್ಬಿಟ್ಟು ಆ ಗಂಡಸರು ಹೇಳೋ ತನಕ ನೋಡಿ ಅದು ದೈವ ಭಕ್ತಿ. ಸುಗಣಶೀಲೆಯರು ತಮ್ಮನ್ನು ತಾವು ಒಂದು ಭಕ್ತಿವಂತರ ಹಾಗೆ ಹೇಗೆ ಪ್ರದರ್ಶನ ಮಾಡ್ಕೊಂಡಿರ್ಬೋದು ಅಂತ ಅಂದ್ಬಿಟ್ಟು ನೀವು ಗಮನಿಸ್ರಿ ನನ್ನ ಪ್ರಿಯ ಮಿತ್ರರೇ. ಯಾಕಂದ್ರೆ ಫೈಬೆ ಆ ಲೆಟರ್ ತಗೊಂಡೋಗಿ ಕೊಡ್ತಾಳೆ. ಆ ಫೈಬೆ ಕೊಟ್ಟಿರುವಂತ ಲೆಟರ್ ಅವರು ಆಶ್ಚರ್ಯವಾಗಿ ನೋಡ್ತಾರೆ, ಇದೇನಿದು ಹೆಣ್ಮಗಳು ಬಂದಿದ್ದಾಳಲ್ಲ, ಗಂಡಸರು ಬರ್ಬೇಕಾಗಿತ್ತು. ಅಪೋಸ್ತಲದ ಪೌಲನ ಹೇಗಿದ್ದಾರೆ, ಅವರು ಇದಾರಯ್ಯ ಚೆನ್ನಾಗಿದ್ದಾರೆ, ಆದ್ರೆ ಅವ್ರು ಸಿರಿಯಾಕ್ ಹೋಗ್ಬೇಕಾಯ್ತು ಅರ್ಜೆಂಟ್ ಆಗಿ, ಅದಕ್ಕೋಸ್ಕರ ನನ್ನ ಹತ್ರ ಕೊಟ್ಟು ಕಳಿಸಿದ್ರು ನೋಡಿ. ಹಾಗಾದ್ರೆ ಆಕೆಯನ್ನ ದಿಟ್ಟಿಸಿ ನೋಡ್ತಾರೆ, ಈ ಹೆಣ್ಮಗಳು ಏನಪ್ಪ ಇದು ಕತೆ ಅಂತ ಲೆಟರ್ ತೆಗೆದು ಬಿಚ್ಚಿ ಓದ್ತಾ 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 ಕೊನೆಗೆ ಅವರು 16:1-2 ಆ ವಚನಗಳಲ್ಲಿ ನೋಡುವಾಗ, ನಾನು ನಿಮ್ಮ ಬಳಿಗೆ ಕಳುಹಿಸಿದ ನಮ್ಮ ಸಹೋದರಿಯಾದ ಫೋಯಿಬೆಯನ್ನು ಪ್ರೀತಿಯಿಂದ ಅಂಗೀಕರಿಸ್ರಿ, ಇದರಲ್ಲಿ ಯಾವ ಕಲ್ಮಶ ಇಲ್ಲದ ಹಾಗೆ ತಕ್ಕೊಳ್ಳಿ, ಆಕೆಯು ಕಂಕ್ರೆಯ ಪಟ್ಟಣದಲ್ಲಿರುವ ಸಭೆಯ ಸೇವಕಳು. ಸಿ ಅಡ್ರೆಸ್ ಮಾಡ್ತಾ ಇದ್ದಾರೆ ಇವ್ರು ಎಂತವ್ರು ಅಂತ ಅಂದ್ಬಿಟ್ಟು ಆಕೆ ವಿಷಯದಲ್ಲಿ ಗೌರವಾನ್ವಿತವಾದಂತ ಮಾತು. ಆಮೇಲೆ ಏನ್ ಹೇಳ್ತಾರೆ, ನೀವು ಆಕೆಯನ್ನು ಕರ್ತನ ಶಿಷ್ಯಳೆಂದು. ಯಾ ಅವಳೇನು ಚೀಪ್ ರೇಟ್ ಆಗಿ ತಿಳ್ಕೊಳಕ್ ಹೋಗ್ಬೇಡ್ರಿ, ಆಕೆ ಕರ್ತನ ಶಿಷ್ಯಳು, ನನ್ನ ಹಾಗೆ ದೇವ ಜನರಿಗೆ ತಕ್ಕ ಹಾಗೆ ಸೇರಿಸಿಕೊಂಡು ದೇವ ಜನರಿಗೆ ತಕ್ಕ ಹಾಗೆ ಅವಳಿಗೆ ಗೌರವಿಸ್ರಿ, ಮರ್ಯಾದೆ ಕೊಡ್ರಿ, ಅವಳನ್ನ ಮತ್ತೊಂದು ರೀತಿಯಲ್ಲಿ ತಿಳ್ಕೊಳಕ್ ಹೋಗ್ಬೇಡ್ರಿ ಅಂತ ಹೇಳಿ ಸಹಾಯ ಯಾವ ವಿಷಯದಲ್ಲಿ ಬೇಕಾಗಿದ್ರು ಆ ಸಹಾಯವನ್ನು ಮಾಡ್ರಿ. ಆಕೆ ನನಗೂ ಮತ್ತು ಅನೇಕರಿಗೂ ಸಹಾಯ ಮಾಡಿದಂತ ಹೆಣ್ಣು ಮಗಳು ಅಂದ ಕೂಡ್ಲೇ ಆ ರೋಮಾಪುರದಲ್ಲಿರುವಂತ ಆ ಸಭಾ ಹಿರಿಯರಿಗೆ ಆಕೆ ಮೇಲೆ ಬಹಳ ಗೌರವ ಬೆಳೀತು. ಹೆಣ್ಣು ಮಕ್ಕಳು ಇಂಥವ್ರು ಬೇಕಾಗಿದ್ದಾರೆ ರೀ, ಎಸ್ ನಮ್ಗೆ ಬೇಕು. ಸಭಾ ಸೇವೆಯಲ್ಲಿ ಹೆಣ್ಣು ಮಕ್ಕಳ ಪಾತ್ರ ಬಹಳ ಮುಖ್ಯವಾದದ್ದು. ನಾನಿಲ್ಲಿ ಒಂದು ಮಾತನ್ನ ನೆನಪು ಮಾಡ್ಕೊಳ್ತೇನೆ, ಟೈಮ್ ಕೂಡ ಮುಕ್ತಾಯ ಆಗ್ತಾ ಇದೆ. ನಾನು ಯಾವ್ದು ನಮ್ಮ ಕೋಲಾರ ಜಿಲ್ಲೆ ಎಲ್ಲಿ ಚಿಂತಾಮಣಿ ಅಲ್ಲಿ ಒಂದು ಆಶ್ರಮ ಇದೆ. ಶತಾನಂದಯ್ಯ ಅವರು ಅಲ್ಲಿ ಸೇವಕರಾಗಿ ಅನೇಕ ಅನಾಥ ಮಕ್ಕಳನ್ನ ಸಾಕ್ತಾ ಇದ್ರು. ಅಲ್ಲಿ ಅನೇಕರು ಬರ್ತಾರೆ, ನಾನು ಹೋಗಿದ್ದೀನಿ ಅಲ್ಲಿಗೆ. ಆಗ ಶತಾನಂದಯ್ಯ ಅವರು ಅನೇಕ ಬಂದವ್ರಿಗೆಲ್ಲರೂ, ಅವರು ಫೇತ್ ಮಿನಿಸ್ಟ್ರಿ, ದುಡ್ಡು ಗಿಡ್ಡ ಅಂತದ್ದೇನಿಲ್ಲ, ಎಲ್ಲಾದ್ರೂ ಪೋಸ್ಟ್ ನಲ್ಲಿ ಹಣ ಎಮ್ಮೋ ಬಂದ್ರೆ ಅವತ್ತು ಊಟ ಇಲ್ಲಾಂದ್ರೆ ಊಟನೇ ಇಲ್ಲ. ಅಲ್ಲಿ ಮಿತ್ರಕ್ಕ ಅಂತ ಅಂದ್ಬಿಟ್ಟು ಒಬ್ರಿದ್ರು, ಆಕೆ ಮಿತ್ರಕ್ಕ, ಆಕೆ ಡೆಡಿಕೇಟ್ ಮಾಡ್ಕೊಂಡಿದ್ಲು ಆಕೆ, ಅಯ್ಯ ನಾನು ಸಾಯೋ ತನಕ ಇಲ್ಲಿ ಬಂದಂತ ಅತಿಥಿಗಳಿಗೆ ಆಹಾರ ಮಾಡಿಕೊಡೋದು ಮತ್ತು ನಿಮ್ಮ ಸೇವೆ ಮಾಡುವುದು, ನಿಮಗೆ ಯಾವ ವಿಧದಲ್ಲಿ ಬಟ್ಟೆ ಒಗೆಯೋದ್ರಿಂದ ಹಿಡಿದು ಪ್ರತಿಯೊಂದು ಟಾಯ್ಲೆಟ್ ಗುಡಿಸೋದ್ರಿಂದ ಹಿಡಿದು ನಿಮ್ಮ ಎಲ್ಲ ರೆಡಿ ಮಾಡ್ಕೊಳ್ಳೋದು ನಂದು ಅಂತ ಅಂದ್ಬಿಟ್ಟು ಮಿತ್ರಕ್ಕ ಡೆಡಿಕೇಟ್ ಮಾಡಿಕೊಂಡ್ಳು. ಇದೇ ಚಿಂತಾಮಣಿಯಲ್ಲಿ ನಾನು ನೋಡಿದ್ದೀನಿ. ಕೊನೆಗೆ ಆಕೆ ಮಗ ಮೋಸಸ್ ಪ್ರಭಾಕರ್ ಅಂತ ಹೇಳಿ ಆತನು ಓದಿದ ಮೇಲೆ ಅವ್ರದೆಲ್ಲ ಹಿನ್ನೆಲೆ ನಮ್ಗೆ ಅದ್ರದ್ದು ಬೇಕಾಗಿಲ್ಲ, ಓದಿದ್ರು. ಇವತ್ತಿನ ದಿನ ರಾಜಾಜಿನಗರ ಯೇಸು ಕೃಪಾಲಯ CSI ಸಭೆಯಲ್ಲಿ ರೆವರೆಂಡ್ ಮೋಸಸ್ ಪ್ರಭಾಕರ್ ಅಂತ ಅಂದ್ಬಿಟ್ಟು ಅತ್ಯುನ್ನತವಾದ ಸೇವೆ ಮಾಡ್ತಾ ಇದ್ದಾರೆ ನೋಡಿ. ಆಕೆಯ ಮಗನು ಇವತ್ತಿನ ದಿನ ಅಂತ ಒಂದು, ಯಾಕೆ ಆಕೆ ಕರ್ತನ ಸೇವಕಳಾಗಿ ಆ ಒಂದು ಇದರಲ್ಲಿ ಆಶ್ರಮದಲ್ಲಿ ದುಡ್ಡು ಇಸ್ಕೊಳ್ದೆ ಪಾಯಸ ಬೇಕಾಗಿಲ್ಲ ಯಾಕೆ ನನ್ಗೆ, ನಾನು ಹಾಗೆ ಮಾಡ್ತೀನಿ, ನನಗೇನು ಅಲ್ಲಿ ಊಟ ಬಿಟ್ಟು ಹೋಗಿರುವಂತವ್ರು ಮಿಕ್ಕಿದ್ರೆ ಊಟ ಮಾಡ್ತೀನಿ ಇಲ್ಲಾಂದ್ರೆ ಇಲ್ಲ, ಅದು ಕಮಿಟ್ಮೆಂಟ್. ನೋ ಪೈಸ ಸಂಬಳ, ಇವತ್ತಿಂದ್ರೆ ನಾವೇನಾದ್ರೂ ಸ್ವಲ್ಪ ಏನಾದ್ರು ಮಾಡ್ಕೊಡ್ಬೇಕು ಅಂತಂದ್ರೆ ನಿರೀಕ್ಷೆ ಮಾಡ್ತೀವಿ, ನಾವು ಇವತ್ತು ಅಡಿಗೆ ಇಲ್ಲಿ ಮಾಡಿದ್ರಿಂದ ನನ್ ಕೆಲ್ಸ ಹೋಯ್ತು ಅದು ಇದು ಅಂತ ಅಂದ್ಬಿಟ್ಟು ಏನೇನೋ ಹೇಳ್ತೀವಿ. ಹಾಗಾದ್ರೆ ಪ್ರಿಯ ಮಿತ್ರರೇ, ಫೋಯಿಬೆಯಿಂದ ನಾವು ಕಲ್ತ್ಕೊಳ್ಳೋಣ. ಸೊ ನಾನು ಕೆಲವು ವಿಷಯಗಳನ್ನ ಹೇಳ್ಬಿಟ್ಟು ನಾನು ಮುಕ್ತಾಯ ಮಾಡ್ತೀನಿ, ಹೈಲೈಟ್ ಮಾಡ್ತೀನಿ, ಇನ್ನ ಮತ್ತೆ ಟೈಮ್ ಆಗೋಗ್ಬಿಟ್ಟಿರೋದ್ರಿಂದ. ಓಕೆ, ಫೋಯಿಬೆಯಿಂದ ನಾವು ಕಲ್ತ್ಕೊಳ್ಬೇಕಾಗಿರುವಂತ ಕೆಲವು ವಿಷಯಗಳನ್ನ ಮಾತ್ರ ಹೇಳ್ತೇನೆ. ಓಕೆ, ಆಕೆ ಮೊದಲನೇದಾಗಿ ನಂಬರ್ 1, ಆಕೆ ಒಳ್ಳೆ ವಿಶ್ವಾಸಿ ಆಗಿದ್ಲು, ಕರ್ತನಾದ ಯೇಸುಕ್ರಿಸ್ತನ ಮೇಲೆ ಸಂಪೂರ್ಣ ಭರವಸೆ ಇಟ್ಕೊಂಡು ಜೀವನ ಮಾಡ್ತಾ ಇದ್ಲು, ಮತ್ತು ಆಕೆ ಸಭಾ ಸೇವಕಳಾಗಿದ್ಲು. ಸಭೆಯಲ್ಲಿ ಈಗಾಗಲೇ ಹೇಳಿದ್ದೀನಿ ಎಂತ ಸೇವೆ ಮಾಡ್ತಾ ಇದ್ಲು ಅಂತ, ಉತ್ತಮವಾದಂತ ಸೇವೆ, ಕರ್ತನು ಮೆಚ್ಚುವ ಸೇವೆ, ಪವಿತ್ರವಾದ ಸೇವೆ, ಅಪವಿತ್ರವಾದ ಕಣ್ಣು, ಅಪವಿತ್ರವಾದ ಮನಸ್ಸು, ಅಪವಿತ್ರವಾದಂತ ಕೈಗಳು, ಇದು ಯಾವುದೂ ಇಲ್ಲ, ಪವಿತ್ರವಾದ, ಅದು ಬಹಳ ಇಂಪಾರ್ಟೆಂಟ್. ನಂಬರ್ 2, ಆಕೆ ಏನದು ಅನೇ ಅಪೋಸ್ತಲದ ಪೌಲನಿಗೆ ಸಹಾಯಕಳಾಗಿದ್ಲು, ಅಂದ್ರೆ ಆಕೆ ವಿಷಯದಲ್ಲಿ ಸೇವೆ ಮಾಡ್ತಾ ಇದ್ಲು. ಅದು ಮಾತ್ರವಲ್ಲದೆ
ಅನೇಕರಿಗೋಸ್ಕರವಾಗಿ ಅನೇಕರಿಗೆ ಆಕೆ ಸಹಾಯ ಮಾಡ್ತಾ ಇದ್ಲು. ಅನೇಕರಿಗೆ ಹೇಗೆ ಸಹಾಯ ಮಾಡ್ತಾ ಇದ್ಲು? ಪ್ರಾರ್ಥನೆ, ದೇವರ ವಾಕ್ಯ ಧ್ಯಾನದ ವಿಷಯದಲ್ಲಿ, ಹೆಣ್ಣುಮಕ್ಕಳಿಗೆ ಕೌನ್ಸಿಲಿಂಗ್ ಕೊಡೋದ್ರಲ್ಲಿ, ಅಥವಾ ವಯಸ್ಸಾದವರು ಬಂದಾಗ ಅವ್ರನ್ನ ಕೂಡ ಹೆಚ್ಚು ನೋಡ್ಕೊಳ್ಳೋದ್ರಲ್ಲಿ, ಇದರಲ್ಲಿ ಬಹಳಷ್ಟು ಆಸಕ್ತಿ ತೋರಿಸ್ತಾ ಇದ್ಲು. ಆಮೇಲೆ ಐದನೇದು ನಾವು ನೋಡೋಣ, ಅನೇಕರಿಗೆ ಸಹಾಯ ಮಾಡೋದಲ್ಲದೆ ಆಕೆ ನಿಜವಾಗಿಯೂ ಕೂಡ ಆಕೆ ಒಂದು ಧೈರ್ಯವಂತಳು ಅಂತ ಅಂದ್ಬಿಟ್ಟು ಹೇಳ್ಬೋದು. ಧೈರ್ಯದಿಂದ ಅಪೋಸ್ತಲನಾದ ಪೌಲನ್ನು ಕೊಟ್ಟಿರುವಂತ ಜವಾಬ್ದಾರಿಯ ಕೆಲಸ ನನಗೆ ಆಗಲ್ಲ ಅಂತ ಹೇಳಲಿಲ್ಲ. ಹೇಡಿಗಳು ದೇವರ ರಾಜ್ಯ ಸೇರಲ್ಲ ಅಂತ ಅಂದ್ಬಿಟ್ಟು ಈಗಾಗಲೇ ಪ್ರಕಟಣೆ 21:8 ಇದೆ. ಧೈರ್ಯ ಇರಬೇಕು. ಕರ್ತನ ಸೇವೆಗೆ ಬರುವಂತವರು ವಿಶ್ವಾಸಿಗಳು ಯಾವಾಗಲೂ ಕೂಡ ಲೋಕದಲ್ಲಿರುವಂತ ಸೈತಾನಿಗೆ ಎದುರಬಾರ್ದು. ಲೋಕದಲ್ಲಿರುವಂತ ಸೈತಾನಿಗಿಂತ ನನ್ನಲ್ಲಿರುವಂತವನು ಹೆಚ್ಚಿನವನು ಅಂತ ಹೇಳಬೇಕು. ಯಾಕಂದ್ರೆ ಧೈರ್ಯದಿಂದ ಅವಳು ಕೆಲಸ ಮಾಡ್ತಾ ಇದ್ಲು, ಮತ್ತು ಧೈರ್ಯವಾಗಿ ಆ ಲೆಟರ್ನ ನಾನು ತಗೊಂಡೋಗಿ ಕೊಡ್ತೀನಿ ಅಂತ ಅಂದ್ಬಿಟ್ಟು ಅವಳಿಗೆ ಎಷ್ಟೇ ಸೋಲ್ಗಳು ಬರ್ತಿದ್ರು, ಎಷ್ಟೇ ದೂರ ಇದ್ರು, ಎಷ್ಟೇ ಕಠಿಣವಾದಿದ್ರು ಕೂಡ ಆಕೆ ಧೈರ್ಯವಾಗಿ ತಕೊಂಡೋಗಿ ನಾನು ಅದನ್ನ ಕೊಡ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ಲು. ಮಾತ್ರವಲ್ಲದೆ ಆಕೆ ಇನ್ನೊಂದು ಹಿಂಜರಿತ, ಗಂಡಸರ ಮಧ್ಯದಲ್ಲಿ ಆ ಹೆಣ್ಣುಮಗಳು ಪ್ರಯಾಣ ಮಾಡ್ಬೇಕಾಯ್ತು. ಎಷ್ಟು ಕಷ್ಟ ನೀವು ಊಹೆ ಮಾಡ್ಕೊಳ್ಳಿ. ಓಕೆ, ಆರನೇದು ನಾವು ನೋಡ್ತೇವೆ. ಆಕೆ ಮಾತ್ರವಲ್ಲದೆ ತನ್ನ ಆ ಗಂಡಸರು ಮಧ್ಯನು ಕೂಡ ಆಕೆ ಯೋಚನೆ ಮಾಡದೆ ಆಕೆ ಪ್ರಯಾಣ ಮಾಡಿದ್ಲು, ಮತ್ತು ಎಷ್ಟು ದೂರಕ್ಕಿದ್ರು ಕೂಡ ಆಕೆ ಹೋದ್ಲು. ಮತ್ತೆ ಏಳನೇದಾಗಿ ಸುವಾರ್ತೆ ಹೊತ್ಕೊಂಡು ಹೋದ್ಲು. ನೋಡಿ, ರೋಮ ಪತ್ರಿಕೆಯಲ್ಲಿರುವಂತದ್ದು ನಾನು ಅವಾಗ್ಲೇ ಹೇಳಿದೆ, ಒಂದೇ ಅಧ್ಯಾಯದಲ್ಲಿ ಪೂರ್ತಿ ಸುವಾರ್ತೆನೆ. ಎರಡನೇ ಅಧ್ಯಾಯದಲ್ಲಿ ಅನಿಷ್ಟವಾಗಿರುವಂತ ಕೆಲವು ದುಷ್ಕೃತ್ಯಗಳು, ಪಾಪ, ನಂಬಿಕೆ ಮತ್ತು ರಕ್ಷಣೆ, ಇವೆಲ್ಲ ಕೂಡ ಆಕೆ ಒತ್ಕೊಂಡೋಗಿ ಅವ್ರು ಕೊಟ್ರು. ಒಂದ್ ವೇಳೆ ಆ ಸುವಾರ್ತೆ ಕೊಡದೆ ಹೋಗಿದ್ರೆ ಆ ರೋಮಪುರದಲ್ಲಿರುವಂತ ಜನರಿಗೆ ಆ ಭಕ್ತಿಯ ಆ ಜೀವನಕ್ಕೆ ಆಗ್ತಾ ಇರ್ಲಿಲ್ಲ. ಆ ಲೆಟರ್ ಏನಾದ್ರೂ ಮಿಸ್ ಆಗ್ಬಿಟ್ಟಿದ್ರೆ ಹೆಂಗ್ ಜೀವನ ಮಾಡೋದು ಅಂತ ಅಂದ್ಬಿಟ್ಟು ಗೊತ್ತಾಗ್ತಿರ್ಲಿಲ್ಲ. ಆಗಿನ ಕಾಲದಲ್ಲಿ ಇಷ್ಟೇ, ಈ ಲೆಟರ್ ತಗೊಂಡೋಗಿ ಕೊಟ್ರೆ ಅವ್ರು ಓದ್ಕೊಳ್ತಾ ಇದ್ರು, ಅದರಂತೆ ಜೀವನ ಮಾಡ್ತಾ ಇದ್ರು. ಹಾಗಾದ್ರೆ ಈಗಿನ ತರ ಇಂಟರ್ನೆಟ್ಟು ಆಮೇಲೆ ಗೂಗಲ್ ಅದೆಲ್ಲ ಏನೂ ಇಲ್ಲ. ಹಾಗಾದ್ರೆ ಆ ಸಭೆ ಭಕ್ತಿ ವೃದ್ಧಿಯಾಗಿ ಭಕ್ತಿಯಲ್ಲಿ ಬೆಳವಣಿಗೆ ಆಗೋದಿಕ್ಕೆ ಉತ್ತಮವಾದಂತ ಒಂದು ಅವಕಾಶ ಸಿಕ್ತು. ಕಾರಣ ಫೋಯಿಬೆ ಮಾಡಿರುವಂತ ಈ ಒಳ್ಳೆ ಕಾರ್ಯ. ಹಾಗಾದ್ರೆ ನನಗೂ ನಿಮಗೂ ಇಂಥ ಅವಕಾಶಗಳು ಸಿಗುತ್ತೆ. ಅವಕಾಶಗಳನ್ನು ದುರುಪಯೋಗ ಮಾಡ್ಕೊಳ್ಬೇಕು. ಮತ್ತು ಲೇಮ್ ಎಕ್ಸ್ಕ್ಯೂಸಸ್ ಅಂದ್ರೆ ನನಗೆ ಆಗಲ್ಲ, ಇದು ಹೋಗಲ್ಲ, ಇದು ಹಿಂಗೆ ಅದಂಗೆ, ನನ್ಗೆ ಟೈಮ್ ಇಲ್ಲ, ಇದೆಲ್ಲ ಹೇಳಕ್ ಹೋಗ್ಬಾರ್ದು. ಕರ್ತನ ಸೇವೆಗೆ ಯಾವಾಗ್ಲೂ ಕೂಡ ರೆಡಿ ಎವರಿ ರೆಡಿ ಇದ್ದಂಗೆ ಇರ್ಬೇಕು. ಸೊ ಕರ್ತನ ಸೇವೆ ಸುವಾರ್ತೆಗ ನಡೀರಿ ಹೋಗೋಣ, ಓಕೆ ಇಂಥದ್ದಕ್ಕ ಆಯ್ತು ಮಾಡೋಣ, ನಡೀರಿ. ಒಂದು ಸಪೋರ್ಟಿವ್ ಆಗಿರ್ಬೇಕು. ನಿಮ್ಮ ಒಂದು ಮನಸ್ಸು ಸಭಾ ಅಭಿವೃದ್ಧಿಗೆ ಕಾರಣವಾಗ್ತದೆ. ಇಲ್ಲ ನೀವು ಇದು ಆಗಲ್ಲ ಬ್ರದರ್, ಇದು ಯಾವನ್ ಮಾಡ್ತಾನೆ ಬ್ರದರ್, ಈ ಆಗಲ್ಲ ಅಂತಂದ್ರೆ ಆಗೋದೇ ಇಲ್ಲ. ಆಗುತ್ತೆ ಅಂದ್ರೆ ಎಲ್ಲ ಆಗುತ್ತೆ. ಸೊ ನಿಮ್ಮ ನಂಬಿಕೆ ಮತ್ತು ಆ ನಂಬಿಕೆಯನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಯಾ ಏನು ಬರೀ ನಂಬಿಕೆ ಇದೆ ಅಂತ ಮುಟ್ಟು ಸುಮ್ಮನೆ ಕುತ್ಕೊಳ್ಳೋದಲ್ಲ. ಅದಕ್ಕೆ ಯಾಕೋಬನ ಪತ್ರಿಕೆನಲ್ಲಿ 2:26 ಏನದು ಏನ್ ಹೇಳ್ತಾನೆ ಅಂತ ಅಂದ್ರೆ, ನಂಬಿಕೆ ಇದೆ ಅಂತ ಮುಟ್ಟು ಕ್ರಿಯೆಗಳಿಲ್ಲ ಅಂತಂದ್ರೆ ಆ ನಂಬಿಕೆ ಸತ್ತಂತ ನಂಬಿಕೆ. ಆತ್ಮ ಇಲ್ಲದೆ ಇರುವಂತ ಶರೀರ ಹೇಗೆ ಸತ್ತಿದೆಯೋ ಹಾಗೆ ಕ್ರಿಯೆಗಳಿಲ್ಲದಂತ ನಂಬಿಕೆ ವ್ಯರ್ಥ. ಹಾಗಾದ್ರೆ ಈ ಒಂದು ನಮ್ಮ ಪ್ರಿಯ ಸಹೋದರಿ ಫೋಯಿಬೆ ತೋರಿಸಿರುವಂತ ದಿಟ್ಟತನದ 7 ಕಾರ್ಯಗಳಲ್ಲಿ ಆಕೆ ಸಫಲಲಾದ್ಲು. 1, ಆಕೆ ನಂಬಿಗಸ್ತಳು, ಯಸ್ವಾಮಿನ ನಂಬಿರುವಂತವಳು. 2, ಆಕೆ ಸೇವಕಳು. 3, ಅನೇಕರಿಗೆ ಸಹಾಯ. 4, ಪೌಲನಿಗೂ ಸಹಾಯ ಮಾಡ್ತಾ ಇದ್ಲು, ಮತ್ತು ಅನೇಕರಿಗೆ ಉಪಚಾರ ಮಾಡುವಂತವಳಾಗಿದ್ಲು, ಮತ್ತು ಕೌನ್ಸಿಲಿಂಗ್ ಮಾಡುವಂತವಳಾಗಿದ್ಲು. ಧೈರ್ಯವಾಗಿ ಒಪ್ಪಿಕೊಂಡ್ಲು, ತಾನು ಕೊಟ್ಟ ಕೆಲಸನ ನಿರ್ವಹಿಸಿ ಅದನ್ನ ಕೊಟ್ಬಿಟ್ಟು ಬಂದ್ಬಿಟ್ಲು, ಮತ್ತು ಸುವಾರ್ತೆ ಹೊತ್ಕೊಂಡು ಆಗಿರುವಂತ ಮಹಿಳೆ. ಇವತ್ತು ನಮ್ಮ ಹೆಣ್ಣುಮಕ್ಕಳು ಏನಾಗಿದ್ದೀವಿ? ಯಾ ಇವತ್ತು ನಾವು ಕೂಡ, ನಮ್ಗೆ ಸ್ಥಾನಮಾನ ಅಲ್ರಿ ಬೇಕಾಗಿರೋದು, ಸೇವೆ. ಸೇವಕಳು ಅಂತ ಅಂದ್ರೆ, ಮತ್ತೆ ನಾನು ಹೇಳ್ತಾ ಇದ್ದೀನಿ, ಸೇವಕಳು ಅಂತ ಅಂದ್ರೆ ಏನು ಗೊತ್ತಾ? ಸೇವೆ. ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾನೆ, ಏನದು? ಮಾರ್ಕನ ಸುವಾರ್ತೆ 10:45-46, ನಾನು ಸೇವೆ ಮಾಡಿಸ್ಕೊಳ್ಳೋದಿಕ್ಕೆಲ್ಲ ಬಂದಿರೋದು, ಸೇವೆ ಮಾಡುವುದಕ್ಕೂ, ಅನೇಕರನ್ನು ಬಿಡಿಸುವುದಕ್ಕೆ, ನನ್ನ ಪ್ರಾಣವನ್ನು ಕೊಡುವುದಕ್ಕೆ. ಪ್ರಾಣ ಕೊಡುವಂತದ್ದೇ ಸೇವೆ. ನೀನು ಪ್ರಾಣ ಕೊಡೋದು ಮನಸ್ಸಿಲ್ಲದೆ ಬರೀ ನನ್ಗೆ ಅದು ಬೇಕು, ನನಗೆ ಪೋಸ್ಟ್ ಬೇಕು, ನನಗೆ ಪೊಸಿಷನ್ ಬೇಕು, ನನಗೆ ಇದು ಬೇಕು, ನನಗೆ ಏನದು ಹಿರಿಯರ ಪೋಸ್ಟ್ ಕೊಡ್ಲಿಲ್ಲ, ಡೀಕನ್ ಪೋಸ್ಟ್ ಕೊಡ್ಲಿಲ್ಲ, ನಾನೇ ಇದನ್ನೆಲ್ಲ ಸರ್ವ್ ಮಾಡೋದು, ನಾನೇ ಅದನ್ ಮಾಡೋದು, ನಾನು ಬಿಟ್ಟರೆ ಬೇರೆ, ಇವೆಲ್ಲ ತರಲೆ, ಇವೆಲ್ಲ ಅಭಿಪ್ರಾಯಗಳು. ಸಿ
ಯಾವ ಯೇಸು ಕ್ರಿಸ್ತನೇ ಹೇಳ್ತಾ ಇದ್ದಾನೆ, ನಾನು ಸೇವೆ ಮಾಡುವುದಕ್ಕೆ, ಅನೇಕರನ್ನು ಬಿಡಿಸೋದಕ್ಕೆ, ಮಾತ್ರ ಅಲ್ಲೇ ಪ್ರಾಣ ಕೊಡೋದಕ್ಕೆ. ಸಿ ಸಭೆಗೋಸ್ಕರವಾಗಿ, ತನ್ನ ಸಭೆ ಭೂಲೋಕದಲ್ಲಿರುವಂತಹ ತನ್ನ ಮೊದಲಗಿತ್ತಿಗೋಸ್ಕರ ಪ್ರಾಣ ಕೊಡ್ತಾ ಇದೆ. ಇವತ್ತು ನಮಗೆ ನಮಗೆ ಕೊಟ್ಟಿರುವಂತ ಸಣ್ಣ ಸಣ್ಣ ಸಭೆಗಳು, ಒಂದ್ ವೇಳೆ 50 ಜನ ಇರ್ಬೋದು, 100 ಜನ ಇರ್ಬೋದು, ಯಾರೇ ಅವ್ರಿಗೋಸ್ಕರವಾಗಿ ನಾವು ಪ್ರಾಣ ಕೊಡುವಂತ ಹಂಗಿನಲ್ಲಿ ನಾವಿದ್ದೇವೆ ಹೊರತು ಅಲ್ಲೇನೋ ದೊಡ್ಡದಾಗಿ ದರ್ಪ ತೋರಿಸ್ಕೊಳ್ಳೋದಕ್ಕಲ್ಲ. ಯಾ ಅದಕ್ಕೆ ಅಪೊಸ್ತಲದ ಪೇತ್ರನು ಬರೀತಾನೆ, 1 ಪೇತ್ರ 5:1-4 ಓದಿದ್ರೆ, ನೀವು ಸಭೆ ಎಂಬ ಹಿಂಡಿಗೆ ನಿಮ್ಮನ್ನ ಕುರುಬನನ್ನಾಗಿ ದೇವರು ನೇಮಿಸಿದ್ದಾನೆ. ಕರೆಕ್ಟ್. ಆ ಹಿರಿ ಕುರುಬನು ಪ್ರತ್ಯಕ್ಷನಾಗುವ ತನಕ ನಿಮ್ ಸೇವೆ ಹೆಂಗಿರ್ಬೇಕು? ದರ್ಪ ತೋರಿಸೋದಲ್ಲ, ದಬ್ಬಾಳಿಕೆ ಮಾಡೋದಲ್ಲ, ಹಣದ ವ್ಯಾಮೋಹ ಇಟ್ಕೊಂಡು ಮಾಡೋದಲ್ಲ, ದೀನತೆಯಿಂದ ಕರ್ತನು ಮೆಚ್ಚುವ ರೀತಿಯಲ್ಲಿ ಯಾರಿಗೂ ಕೂಡ ಮನಸ್ಸು ನೋಯಿಸದ ಹಾಗೆ ಎಲ್ಲರನ್ನೂ ಕೂಡ ಅವರೆಲ್ಲರಿಗೂ ಕೂಡ ಕೊಡ್ಬೇಕಾಗಿರುವಂತ ಗೌರವವನ್ನು ಕರ್ತನ ಹೆಸರಿನಲ್ಲಿ ಕೊಟ್ಟು ಅವರನ್ನ ವಿಶೇಷವಾಗಿ ನೀನ್ ನಡ್ಸ್ಕೊಂಡು ಹೋಗೋದು ಬಹಳ ಒಳ್ಳೆಯದು ಅಂತಂದ್ಬಿಟ್ಟು ಈಗ ಫೀಬಿಯಿಂದ ಇಷ್ಟು ವಿಷಯಗಳನ್ನ ನಾವು ಕಲಿತಾ ಇದ್ದೀವಿ. ಪ್ರಿಯ ಮಿತ್ರರೇ, ಹೆಣ್ಣು ಮಕ್ಕಳು ಸಭೆಯಲ್ಲಿ ನಿಜವಾಗಿಯೂ ಕೂಡ ವಿಶೇಷವಾದ ಪಾತ್ರ. ನಿಜವಾಗಿಯೂ ಕೂಡ ಯಾವ ಹೆಣ್ಣುಮಕ್ಕಳು ಸಂಸಾರಕ್ಕೆ ಬೆನ್ನೆಲುಬು ಇದ್ದಂಗೆ ಅಂತ. ಹಾಗೆ ನಾನು ಹೇಳ್ತೇನೆ, ಸಭೆಗೂ ಕೂಡ ಅವ್ರು ಮಾತಾಡ್ಲಿಲ್ಲ, ಅವ್ರ ಅಧಿಕಾರ ಚಲಾಯಿಸ್ಲಿಲ್ಲ, ಏನೂ ಇಲ್ಲ ಅಂದ್ರೂ ಕೂಡ ಒಂದು ಸಭೆ ಬೆಳವಣಿಗೆಗೆ ಬೆನ್ನೆಲುಬು ಇದ್ದಂಗೆ. ನಮಗೆ ಬೆನ್ನೆಲುಬಿದೆ, ನಮಗೆ ಬೆನ್ನೆಲುಬು ಇರೋದ್ರಿಂದನೇ ಶರೀರ ನಿಲ್ಲುತ್ತೆ. ಒಂದು ವೇಳೆ ಬೆನ್ನೆಲುಬು ಕಾಣಿಸೋದು ಇಲ್ಲ, ಬೆನ್ನೆಲುಬು ಮಾತಾಡೋದಿಲ್ಲ, ಬೆನ್ನೆಲುಬು ಯಾರಿಗೂ ಕೂಡ ಗೊತ್ತಾಗೋದಿಲ್ಲ, ಆದ್ರೂ ಅದ್ರ ಕೆಲಸ ಬೆನ್ನೆಲುಬು ಮುರಿದೋಯ್ತು ಅಂತಂದ್ರೆ ನಾವೆಲ್ಲ ಕುಸಿದೋದಂಗೇನೆ. ಹಾಗಾದ್ರೆ ಹೆಣ್ಣು ಮಕ್ಕಳು ಬೆನ್ನೆಲುಬು. ಇವತ್ತು ಹೆಣ್ಣು ಮಕ್ಕಳು ಕೂಡ ಅಷ್ಟೇ ಜವಾಬ್ದಾರಿಯುತವಾಗಿ ಫೋಯಿಬೆಯಲ್ಲಿರುವಂತ ಸದ್ಗುಣಗಳನ್ನು ಬಳಕೆ ಮಾಡ್ಕೊಳ್ಬೇಕು. ದುರ್ಗುಣಗಳಲ್ಲಿ ಇರಬಾರ್ದು, ಲೋಕ ಕೊಡುವಂತ ದುರ್ಗುಣಗಳನ್ನ ಸಭೆಗೆ ತರಬಾರ್ದು. ಸದ್ಗುಣಗಳು 7. ಆಕೆ ಸೇವಕಳಾಗಿದ್ಲು, ನಂಬಿಗಸ್ತಳಾಗಿದ್ಲು, ಧೈರ್ಯವಂತಳಾಗಿದ್ಲು, ಉಪಚಾರ ಮಾಡ್ತಾ ಇದ್ಲು, ಸೇವೆ ಕೌನ್ಸಿಲಿಂಗ್ ಮಾಡ್ತಾ ಇದ್ಲು, ಮತ್ತು ಸುವಾರ್ತೆ ತಕೊಂಡು ಹೋಗ್ತಾ ಇದ್ಲು, ಅನೇಕರನ್ನು ಆ ಕರ್ತನ ಬಳಿಗೆ ನಡೆಸ್ತಾ ಇದ್ಲು. ಈ ಹಿತ ಚಿಂತನೆಗಳನ್ನು ಇಟ್ಕೊಂಡು ನಾವು ಕರ್ತನಲ್ಲಿ ಸೇವೆ ಮಾಡ್ಬೇಕು ಅಂತ ಅಂದ್ಬಿಟ್ಟು, ಹೆಣ್ಣು ಮಕ್ಕಳಾಗಿರುವಂತ ನಾವೆಲ್ಲರೂ ಕೂಡ, ನಾನು ಒಂದ್ ವೇಳೆ ಹೆಣ್ಮಗಳಾಗದೇ ಇದ್ರು ಕೂಡ ನನಗೆ ಕೊಟ್ಟಿರುವಂತ ಸಬ್ಜೆಕ್ಟ್ ಇದಾಗಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ಆಕ್ಚುಲಿ ಇದು ಹೆಣ್ಮಕ್ಳ ವಿಷಯ, ಹೆಣ್ಮಕ್ಳೇ ಮಾತಾಡ್ಬೇಕಾಗಿತ್ತು, ಬಟ್ ಏನೋ ನನಗೆ ತಿಳಿದಿರುವಂತದ್ದನ್ನ ನಾನು ಹೇಳಿದ್ದೀನಿ. ಬಟ್ ಒಂದೇನು ಅಂತಂದ್ರೆ, ಹೋಯಿಬೆ ನಿಜವಾಗಿಯೂ ಕೂಡ ನಮ್ಮೆಲ್ಲರಿಗೂ ಕೂಡ ಆದರ್ಶ ಪ್ರಾಯವಾಗಿರುವಂತ ಹೆಣ್ಮಗಳು, ಅದರಲ್ಲಿ ನಿಸ್ಸಂದೇಹ. ಅಪೊಸ್ತಲದ ಪೌಲನು ಪವಿತ್ರಾತ್ಮನಿಂದ ಆತನ ಪ್ರೇರಿತನಾಗಿ ಆಕೆಯನ್ನು ಮೆಚ್ಚಿಕೊಂಡಿದ್ದಾನೆ. ದೇವರ ಮಾತುಗಳನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು ವೆರಿ ಮಚ್.